Hello friends, today you have already listened to many aspects of stress management and what is stress, how stress, what is good stress and what is bad stress, how you can, what are the stresses that are troubling you, how you are facing stresses in your daily life from my two of my colleagues. Before this. Now, to begin with, I am Mrs. Agnetha Iman. I'm a lecturer and a psychiatric social worker from the Department of Psychiatric Chamber. Today, I will be talking about how to cope with stress. ನೀವು ದಿನನಿತ್ಯದ ಈ ದಿನಗಳಲ್ಲಿ ನೀವು ನೋಡುವಾಗ ಎಲ್ಲ ಕಡೆಯಿಂದ ಒತ್ತಡ ಬರುವುದು ಸಹಜ. ಒತ್ತಡ ಇಲ್ಲದೆ ಅಥವಾ ಸಮಸ್ಯೆ ಇಲ್ಲದೆ ನಾವು ಜೀವನ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಿರುವ ಸಮಯದಲ್ಲಿ ನಾವು ಅದನ್ನು ಹೇಗೆ ನಿಭಾಯಿಸ್ಬೋದು, ಹೌ ಟು ಕೋಪ್ ವಿತ್ ಸ್ಟ್ರೆಸ್ ಹೇಳುವಂಥದ್ದು ನಮಗೆ ಬಹಳ ಅಗತ್ಯ. ಸೊ ಇವತ್ತು ನಾನು ಈ ಕೋಪಿಂಗ್ ಸ್ಟ್ರಾಟಜೀಸ್ ಮತ್ತು ಕೆಲವು ಕೋಪಿಂಗ್ ಅದನ್ನು ಸ್ಟ್ರೆಸ್ ಅನ್ನು ಮ್ಯಾನೇಜ್ ಮಾಡುವಂತ ಕೆಲವು ವಿಧಾನಗಳನ್ನು ನಿಮಗೆ ಹೇಳಿಕೊಡ್ತೇನೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಯು ಇಫ್ ಯು ವಾಂಟ್ ಟು ಇಂಟರಾಕ್ಟ್, ಒನ್ ಆಫ್ ಮೈ ಕೊಲೀಗ್ ವಿಲ್ ಬಿ ದೇರ್ ಅಂಡ್ ಶಿ ವಿಲ್ ಬಿ ಯು ನೋ ಗೈಡಿಂಗ್ ಯು ಅಂಡ್ ಶಿ ವಿಲ್ ಬಿ ಲೀಡಿಂಗ್ ಯು ವಿತ್ ಆಲ್ ದ ಕ್ವೆಶನ್ಸ್, ಕ್ವೆರೀಸ್ ಅಂಡ್ ಆನ್ಸರ್ಸ್. ಸೊ let's start with this coping and how to cope with stress. ಸೊ ವಾಟ್ ಈಸ್ ಕೋಪಿಂಗ್, ನಿಭಾಯಿಸುವುದು ಹೇಳಿದ್ರೆ ಏನು? ಸೊ ಕೋಪಿಂಗ್ ಅಕಾರ್ಡಿಂಗ್ ಟು ಸೈಕಾಲಜಿ ಅಂಡ್ ಸೈಕಲಾಜಿಕಲ್ ಆಸ್ಪೆಕ್ಟ್, ಕೋಪಿಂಗ್ ಈಸ್ ಎಕ್ಸ್ಪ್ಯಾಂಡಿಂಗ್ ಕಾನ್ಶಿಯಸ್ ಎಫರ್ಟ್ ಟು ಸಾಲ್ವ್ ಪರ್ಸನಲ್ ಅಂಡ್ ಇಂಟರ್ಪರ್ಸನಲ್ ಪ್ರಾಬ್ಲಮ್ಸ್ ಅಂಡ್ ಸೀಕಿಂಗ್ ಟು ಮಾಸ್ಟರ್, ಮಿನಿಮೈಸ್ ಆರ್ ಟಾಲರೇಟ್ ಸ್ಟ್ರೆಸ್ ಆರ್ ಕಾನ್ಫ್ಲಿಕ್ಟ್. ಅಂದ್ರೆ ನಿಮ್ಮಲ್ಲಿಯೇ ನೀವು ನಿಮ್ಮ ಒಂದು ಸ್ವಾಭಾವಿಕವಾಗಿ ಹಾಕುವಂತ ಪರಿಶ್ರಮ ನಿಮ್ಮ ವೈಯಕ್ತಿಕ ಹಾಗೂ ಇತರರೊಂದಿಗೆ ಆಗುವಂತ ಸಮಸ್ಯೆಗಳಿಗೆ ನೀವು ಹಾಕುವಂತ ಒಂದು ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಹಾಕುವಂತ ಒಂದು ಪರಿಶ್ರಮವನ್ನು ಕೋಪಿಂಗ್ ಅಂತ ಹೇಳ್ತಾರೆ. ಇಲ್ಲಿ ನಾವು ನಮ್ಮ ದಿನನಿತ್ಯದ ದಿನಗಳಲ್ಲಿ ಏನ್ ಮಾಡ್ತೇವೆ ಹೇಳಿದ್ರೆ, ನಾವು ಹೇಗೆ ನಿಭಾಯಿಸ್ಬೇಕು ಕೆಲವು ವಿಷಯಗಳನ್ನು ಮತ್ತು ಹೇಗೆ ಅದನ್ನು ತಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಾವು ಅದನ್ನು ಮಾಸ್ಟರ್ ಮಾಡ್ಬೇಕು ಹೇಳುವಂತದ್ದು ನಾವಿಲ್ಲಿ ಕಲಿತೇವೆ. ನಾವು ಯಾವಾಗ ಕೋಪಿಂಗ್ ಮೆಕ್ಯಾನಿಸಮ್ಸ್ ಅಂದ್ರೆ ಬೇರೆ ಬೇರೆ ತರದ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವ, ಆಗ ಅದನ್ನು ಕೋಪಿಂಗ್ ಸ್ಟ್ರಾಟಜೀಸ್ ಅಂತ ಹೇಳ್ತೇವೆ, ಅಥವಾ ಕೋಪಿಂಗ್ ಸ್ಕಿಲ್ಸ್ ಅಂತ ಹೇಳ್ತೇವೆ. ಸೊ ಕೋಪಿಂಗ್ ಸ್ಕಿಲ್ಸ್ ಅಥವಾ ಕೋಪಿಂಗ್ ಸ್ಟ್ರಾಟಜೀಸ್ ನಮ್ಗೆ ದಿನನಿತ್ಯದಲ್ಲಿ ಬಹಳವಾಗಿ ಅಗತ್ಯ. ಸೊ ನೀವು ಎಲ್ಲರೂ ಸಮಸ್ಯೆಗೆ ಒಳಗಾಗುವಂತದ್ದು ಸಹಜ, ಆದ್ರೆ ಅದನ್ನು ಹೆಚ್ಚಿನವರು ನಿಭಾಯಿಸಿಕೊಂಡು ಬರ್ತೀರಿ, ಹೆಚ್ಚಿನವರು ಕೋಪ್ ಮಾಡಿಕೊಂಡು ಬರ್ತೀರಿ, ಹೆಚ್ಚಿನವರಿಗೆ ಕೋಪ್ ಮಾಡ್ಲಿಕ್ಕೆ ಆಗುತ್ತಿಲ್ಲ. ಕೋಪ್ ಮಾಡ್ಲಿಕ್ಕೆ ಆಗದಾಗ ನಿಮ್ಗೆ ಸಹಾಯ ಬೇಕಾಗ್ತದೆ. ವೆನ್ ಯು ಆರ್ ಏಬಲ್ ಟು ಕೋಪ್, ಇಟ್ ಇಸ್ ಯು ಹೂ ಕ್ಯಾನ್ ಮಾಸ್ಟರ್ ಓವರ್ ಆಲ್ ದ ರೆಸ್ಟ್ ಆಫ್ ದ ಸ್ಟ್ರೆಸ್ಸಸ್ ದಟ್ ಈಸ್ ಅರೌಂಡ್ ಯು. ಓಕೆ, ಸೊ ನಾವು ಯಾವ್ಯಾವ ತರದ ಕೋಪಿಂಗ್ ಸ್ಟ್ರಾಟಜೀಸ್ ಉಂಟು ಅಂತ ಹೇಳಿ ನೋಡುವಾಗ, ದೇರ್ ಆರ್ ಯು ನೋ ತ್ರೀ ಟೈಪ್ಸ್ ಆಫ್ ಕೋಪಿಂಗ್ ಸ್ಟ್ರಾಟಜೀಸ್. ಒಂದು ಅಪ್ರೇಸಲ್ ಬೇಸ್ಡ್, ಅಂದ್ರೆ ಅಪ್ರೇಸಲ್ ಫೋಕಸ್ಡ್. ಅಪ್ರೇಸಲ್ ಫೋಕಸ್ಡ್ ಅಂತ ಹೇಳುವಾಗ ಮೌಲ್ಯಮಾಪನ, ನೀವೇ ನಿಮ್ಮನ್ನು ನಿಮ್ಮ ಯೋಚನೆಯನ್ನು ನಿಮ್ಮ ಏನು ಸಮಸ್ಯೆಗಳನ್ನು ನೀವು ಸಮಸ್ಯೆಗಳಲ್ಲಿ ಹೇಗೆ ನಿಮ್ಮನ್ನು ಅಳವಡಿಸಿಕೊಳ್ತೀರಿ ಮತ್ತು ಹೇಗೆ ವಿಷಯಗಳನ್ನು ಅರಿಯುತ್ತೀರಿ ಅಂತ ಹೇಳುವಂಥದ್ದು ನೀವು ಬೆಳೆಸಿಕೊಳ್ಳುವಂತ. ಸೊ ಇಲ್ಲಿ ಈ ಕೋಪಿಂಗ್ ಸ್ಟೈಲ್ ಅಲ್ಲಿ ನೀವು ಒಂದು ವಿಚಾರ ಬಂದದನ್ನು ಹೇಗೆ ನಿಭಾಯಿಸ್ತೀರಿ, ಯಾವ ರೀತಿಯಲ್ಲಿ ನಿಮ್ಮ ಥಾಟ್ ಪ್ರೋಸೆಸ್ ಹೋಗ್ತದೆ. ಈಗ
ಎಲ್ಲರಿಗೂ ಹೆಚ್ಚಾದವರಿಗೆ ಹಗ್ಗವನ್ನು ನೋಡಿದಾಗ ಹಗ್ಗವೇ ಕಾಣ್ತದೆ, ಕೆಲವರಿಗೆ ಹಗ್ಗ ನೋಡಿದಾಗ ಹಾವಾಗೆ ಕಾಣ್ತದೆ. ಸೊ ಯಾವ ರೀತಿಯಲ್ಲಿ ನಿಮ್ಮ ಥಾಟ್ ಪ್ರೋಸೆಸ್ ಹೋಗ್ತದೆ, ನಿಮ್ಮ ಪರ್ಸೆಪ್ಷನ್, ನೀವು ಯೋಚಿಸುವಂತ ಶಕ್ತಿ, ಸೊ ಅದರ ಮೇಲೆ ನಿಮ್ಮ ಕೋಪಿಂಗ್ ಸ್ಟ್ರಾಟಜೀಸ್ ಹೋಗ್ತದೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು, ಈಗ ನಾನು ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ನಿಮ್ಮ ಒಂದು ಕೋವರ್ಕರ್ ಬಂದು ನಿಮ್ಮ ಹತ್ರ ಹೇಳ್ತಾರೆ, ನೀವು ಒಳ್ಳೆ ಒಂದು ಡ್ರೆಸ್ ಅಪ್ ಮಾಡಿದಾಗ ನಿಮ್ಮ ಕೋವರ್ಕರ್ ನಿಮ್ಮ ಹತ್ರ ಬಂದು ಹೇಳುವುದು, ಇವತ್ತು ವಾತಾವರಣ ಬಾರಿ ಬಿಸಿ ಆಗಿದೆ ಅಂತ ಹೇಳಿ. ಅದನ್ನು ನೀವು ಒಳ್ಳೆ ರೀತಿಯಲ್ಲಿ ಸಹ ತಕೊಳ್ಬಹುದು, ಕೆಟ್ಟ ರೀತಿಯಲ್ಲಿ ಸಹ ತಕೊಳ್ಬಹುದು. ಅಂದ್ರೆ ನಿಮ್ಗೆ ಆ ವಿಷಯ ಬೇಜಾರು ಕೂಡ ಆಗ್ಬೋದು, ಅಥವಾ ನೀವು ಅದನ್ನು ಒಂದು ತಮಾಷೆಯ ರೀತಿಯಲ್ಲಿ ಸಹ ತಕೊಳ್ಬಹುದು. ಸೊ ಆ ತಕೊಳ್ಳುವಂತ ರೀತಿ ಅಥವಾ ಆ ನಿಭಾಯಿಸುವಂತ ರೀತಿಯನ್ನು ನಾವು ಇಲ್ಲಿ ನಿಮ್ಮ ಯೋಚನೆ ಶಕ್ತಿಯ ಪ್ರಕಾರ ಹೇಗೆ ನೀವು ಅದನ್ನು ನಿಭಾಯಿಸ್ತೀರಿ ಹೇಳುವಂತದ್ದು, ಇದು ಅಪ್ರೈಸಲ್ ಫೋಕಸ್ಡ್ ಕೋಪಿಂಗ್ ಸ್ಟ್ರಾಟಜಿ. ಓಕೆ, ಸೆಕೆಂಡ್ ಸ್ಟ್ರಾಟಜಿ ಏನ್ ಹೇಳಿದ್ರೆ ಪ್ರಾಬ್ಲಮ್ ಫೋಕಸ್ಡ್. ಸೊ ಪ್ರಾಬ್ಲಮ್ ಹೇಳಿದ್ರೆ ನಿಮ್ಮ ತೊಂದರೆಗಳು, ಯಾವ ತರದ ತೊಂದರೆಗಳಿರ್ಬೋದು. ಕೆಲವೊಮ್ಮೆ ಇಲ್ಲಿ ಮುಖ್ಯವಾಗಿ ಈ ಈ ಟೈಪ್ ಆಫ್ ಕೋಪಿಂಗ್ ಸ್ಟ್ರಾಟಜಿಯಲ್ಲಿ ನಾವು ಯೂಸ್ ಮಾಡುವಂತದ್ದು, ಅದರ ಮುಖ್ಯ ಗುರಿ ಅಂತ ಹೇಳಿದ್ರೆ, ನಾವು ಒತ್ತಡವನ್ನು ಕಡಿಮೆ ಮಾಡ್ತಾ ಹೋಗುದು ಮತ್ತು ಅದನ್ನು ತೆಗೆದು ಹಾಕ್ಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡುವಂತದ್ದು. ಜಸ್ಟ್ ಎಲಿಮಿನೇಟಿಂಗ್ ಅಂತ ಹೇಳ್ತೇವಲ್ಲ, ವಿ ಆರ್ ಫೋಕಸಿಂಗ್ ಆನ್ ದ ಎಲಿಮಿನೇಷನ್ ಆಫ್ ದ ಪ್ರಾಬ್ಲಮ್ ಆರ್ ದ ಸ್ಟ್ರೆಸ್ ದಟ್ ಇಸ್ ದೇರ್ ಅರೌಂಡ್ ಅಸ್. ಸೊ ಈ ಈ ನಿಭಾಯಿಸುವಂತದ್ದು, ಈ ಈ ತೊಂದರೆ ಬಂದಾಗ ನಿಭಾಯಿಸುವಂತದ್ದು ಹೇಗೆ ಹೇಳಿದ್ರೆ, ತೊಂದರೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವುದು ಅಥವಾ ತೆಗೆದು ಹಾಕುವಂತದ್ದು. ತೊಂದರೆ ಯಾವ ರೀತಿಯಲ್ಲಿ ಬಂದಿದೆ, ಈಗ ಒಂದು ಸಮಸ್ಯೆ ಬಂತು, ಈಗ ನಿಮ್ಮದು ಯಾರೋ ಒಂದು ಕೊಲೀಗ್ ಅಥವಾ ನಿಮ್ಮ ಸೀನಿಯರ್ ಸೂಪರಿಂಟೆಂಡೆಂಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಏನೋ ಒಂದು ವಿಚಾರ ಯಾರಿಂದಲೋ ಕೇಳಿ ನಿಮ್ಗೆ ಬಂದು ಕೇಳ್ತಾರೆ. ಸೊ ಆ ಪ್ರಾಬ್ಲಮ್ ಅನ್ನು ನೀವು ಯಾವ ರೀತಿಯಲ್ಲಿ ತಗೊಳ್ತೀರಿ, ಅದನ್ನೇ ಯೋಚಿಸಿಕೊಂಡು ಅದನ್ನೇ ನಿಮ್ಮ ದಿನನಿತ್ಯದ ಒಂದು ಸಮಯದಲ್ಲಿ ಅದನ್ನೇ ಅಳವಡಿಸಿಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ತಾ ಹೋಗ್ತೀರಾ, ಅಥವಾ ಅದು ಯಾಕೆ ಅವರು ಹಾಗೆ ಹೇಳಿದ್ರು, ಯಾವ ಯಾವ ರೀತಿ ನಾನು ಅವರಿಗೆ ಅದನ್ನು ತಿಳಿಸ್ಬೋದು, ನನ್ಗೆ ಅದರ ವಿಚಾರವಾಗಿ ಏನೆಲ್ಲ ನಾಲೆಜ್ ಗಳು ಉಂಟು ಹೇಳುವಂತದ್ದು ನಾವು ಈ ಪ್ರಾಬ್ಲಮ್ ಫೋಕಸ್ಡ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೇಕು. ವಿ ಹ್ಯಾವ್ ಟು ಫೈಂಡ್ ಔಟ್ the cause or the root cause for the problem that has been caused to us and how can we cope with it. So our problem na avundu eno aruva adra bage knowledge na navu tilukondre aga navu adanna cope maduva strategy bere agirtade. Otherwise enagtade, aa problem namanne ಕಂಪ್ಲೀಟ್ ಆಗಿ ನಮ್ಮನ್ನು ಸರೌಂಡ್ ಮಾಡಿ ನಾವು ಅದಕ್ಕೆ ಒಂದು ಗುಲಾಮರಾಗಿ ಇರುವಂತ ಒಂದು ಸ್ಥಿತಿ. ಥರ್ಡ್ ಒನ್ ಇಸ್ ಇಮೋಷನ್ ಫೋಕಸ್ಡ್. ಸೊ ಆಲ್ ಆಫ್ ಅಸ್ ಹ್ಯಾವ್ ಇಮೋಷನ್ಸ್, ರೈಟ್? ಇದರ ಮುಂಚಿನ ಸ್ಲೈಡ್ಸ್ ಅಲ್ಲಿ ನಿಮ್ಗೆ ತೋರಿಸಿದ್ರು, ಕೆಲವರು ಫ್ರಸ್ಟ್ರೇಟ್ ಆಗ್ಬೋದು, ಕೆಲವರು ಸಂತೋಷ ಪಡ್ಬೋದು, ಕೆಲವರು ದುಃಖ ಆಗ್ಬೋದು. ಸೊ ವಿಚಾರಗಳನ್ನು ತಗೊಳ್ಳುವಂತ ರೀತಿ, ಸೊ ಹೌ ಟು ಯು ಟೇಕ್ ಥಿಂಗ್ಸ್ ಟುವರ್ಡ್ಸ್ ಯುವರ್ ಸೆಲ್ಫ್. ಈಗ ಯಾವ ರೀತಿಯಲ್ಲಿ ನೀವು ವಿಚಾರಗಳನ್ನು ತಕೊಳ್ತೀರಿ, ಕೆಲವರು ಈಗ ನಿಮ್ಗೆ ಒಂದೇ ಸತಿ ಬಂದು ಎಂತದ ಮಾರೆ ನಿನ್ನದು ಮುಖದಲ್ಲಿ ಮೇಕಪ್ ಜಾಸ್ತಿ ಆಗಿದೆ ಅಂತ ಯಾರಾದ್ರೂ ಹೇಳಿದ್ರೆ ನಿಮ್ಗೆ ಕೆಲವರುಗೆ ತುಂಬಾ ದುಃಖ ಆಗ್ತದೆ, ಕೆಲವರು ಅದನ್ನು ಹ್ಯೂಮರಸ್ ಆಗಿ ತಕೊಂಡ್ ಬಿಡ್ತಾರೆ. ಬಟ್ ಅದನ್ನು ಯಾವ ರೀತಿಯಲ್ಲಿ ತಕೊಳ್ಬೇಕು, ಇಲ್ಲಿ ಭಾವನೆಗಳು ಬಹಳ ಅಗತ್ಯ. ನಾವು ಎಲ್ಲಿ ಹೇಗೆ ನಮ್ಮ ಭಾವನೆಗಳನ್ನು ಬಿಚ್ಚಿ ಇರ್ಬೇಕು ಅಂತ ಹೇಳುವಂತದ್ದು. ಭಾವನೆಗಳು ಎಲ್ಲರಿಗೆ ಇರ್ತದೆ ಅಲ್ವಾ? ಕೆಲವರು ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾರೆ, ಅವನಿಗೆ ಎಂತ ಹೇಳಿದ್ರು ನಾಟುತ್ತಿಲ್ಲ, ಯಾವ್ದು ಹೇಳಿ ವಿಚಾರಗಳು ಹೇಳಿದ್ರು ನಾಟುತ್ತಿಲ್ಲ ಅಂತ ಹೇಳಿ ಇರ್ತದೆ. ಆದ್ರೆ ಕೆಲವರು ತುಂಬಾ ವೀಕ್ ಆಗಿರ್ತಾರೆ, ಸೊ ವೆರಿ ಸೆನ್ಸಿಟಿವ್ ಅಂತ ಹೇಳಿ ಹೇಳ್ತಾರೆ. ಸೊ ವೆನ್ ಎವರ್ ಸಮನ್ ಸೇ ಸಮಥಿಂಗ್, ಈಗ ನಿಮ್ಮ ಬಾಸ್ ಎಂತಾದ್ರೂ ನಿಮ್ಗೆ ಹೇಳಿದ್ರೆ ನಿಮ್ಗೆ ಕೂಡ್ಲೇ ಅದನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ನಿಮ್ಮ ಕಣ್ಣಲ್ಲಿ ನೀರ್ ಬರ್ಲಿಕ್ಕೆ ಶುರು ಆಗ್ತದೆ. ಸೊ ಯು ಹ್ಯಾವ್ ಟು ಹ್ಯಾವ್ ಕಂಟ್ರೋಲ್ ಆನ್ ಯುವರ್ ಇಮೋಷನ್ಸ್. ಸೊ ಇಮೋಷನ್ಸ್ ಪ್ಲೇ ಅ ವೈಟಲ್ ರೋಲ್ ಇನ್ ಯು ನೋ ಕೋಪಿಂಗ್ ಸ್ಟ್ರಾಟಜೀಸ್. ಹೇಗೆ ನಾವು ನಮ್ಮ ಇಮೋಷನ್ಸ್ ಅನ್ನು ಕಂಟ್ರೋಲ್ ಮಾಡ್ತೇವೆ, ಹೇಗೆ ನಾವು ನಮ್ಮ ಇಮೋಷನ್ಸ್ ಇಮೋಷನಲಿ ನಾವು ಹೇಗೆ ಸ್ಟ್ರಾಂಗ್ ಆಗಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಆಗ ನಮ್ಮ ಕೋಪಿಂಗ್ ಟುವರ್ಡ್ಸ್ ಆಲ್ ದ ಸ್ಟ್ರೆಸ್ಸಸ್ ವಿಲ್ ಬಿ ವೆರಿ ಮಚ್ ಈಸಿಯರ್. ಓಕೆ, ಸೊ ದೀಸ್ ಆರ್ ದ ತ್ರೀ ಟೈಪ್ಸ್ ಆಫ್ ಕೋಪಿಂಗ್ ಸ್ಟ್ರಾಟಜೀಸ್ ದಟ್ ಯು ಕ್ಯಾನ್
you have to develop in your day to day life. Okay. So ee coping idu eno coping strategies annu neevu nimma life alli id maduvaga alavadisikolluvaga you have to always remember these three C's, that is control, commitment and challenge. So self control is very much necessary. Commitment towards whatever you have taken as a task and whatever comes to you, the problems ellarigu bartade, stress ellarigu bartade. So adra a stress ina towards athava a task ni tappondanta kelasada paravagi nimma commitment and taking your problem as a challenge. You know, it might be anything. So ega neevu might be your studying, ega neevu neevu hosa vicharagalannu kalita irbodu, ninge bere bere postings galannu hakirbodu. So aa postings alli hosa hosa vicharagalu irutade, aa vicharagalannu hege neevu takkolbeku. First ge anxiety aagtade, obviously aguvantadu, but how to control that anxiety, how to commit yourself towards that task, the new task, and hege adrinda neevu horage barabodu, and take everything as a challenge. It might be a very simple one, but take everything as a challenge so that you can cope things much better. So coping options alli naavu yavaglu sa ನಾನು ಉದಾಹರಣೆ ಯಾವಾಗ್ಲೂ ಕೇಳ್ತೇನೆ, ಒಂದು ಹುಲಿ ಬಂದು ನಿಮ್ಮ ಎದುರಲ್ಲಿ ನಿಂತ್ರೆ ನಿಮ್ಗೆ ಹೇಗೆ ಆಗ್ತದೆ ಅಂತ ಹೇಳಿ. ಸೊ ಹೆಚ್ಚಾದವ್ರು ಹೇಳ್ತಾರೆ, ನಾವೊಂದ ಓಡ್ತೇವೆ, ಇಲ್ಲಾದ್ರೆ ನಿಲ್ತೇವೆ, ಇಲ್ಲಾದ್ರೆ ಅದನ್ನು ಎದುರಿಸ್ತೇವೆ ಅಂತ ಹೇಳಿ. ಬಟ್ ಇಲ್ಲಿ ನಮ್ಮ ಈ ಹುಲಿ ಅಂತ ಹೇಳುವಂಥದ್ದು ಅದು ನಮ್ಮ ಸ್ಟ್ರೆಸ್ ಆಗಿರ್ತದೆ. ಸೊ ನಾವು ಆ ಸ್ಟ್ರೆಸ್ ಅನ್ನು ಯಾವ ರೀತಿಯಲ್ಲಿ ತಕೊಳ್ತೇವೆ, ನಾವು ಅದನ್ನು ನೋಡಿ ಓಡಿ ಹೋಗ್ತೇವ, ಅಥವಾ ನಾವು ಅದನ್ನ ನೋಡಿ ಜಸ್ಟ್ ಫ್ರೀಸ್ ಆಗಿ ಏನು ಥಿಂಕ್ ಮಾಡದೆ ಅಲ್ಲೇ ನಿಂತುಕೊಂಡಿರ್ತೇವೆ ನಮ್ಮಷ್ಟಕ್ಕೆ ನಾವು, ಅಥವಾ ನಾವು ಆ ಸ್ಟ್ರೆಸ್ ಅನ್ನು ಫೈಟ್ ಮಾಡ್ಬೇಕು, ನಮ್ಮ ಮೇಲೆ ನಾವು ಬಿಲೀಫ್ ಇಟ್ಕೊಳ್ಬೇಕು, ನಮ್ಮ ಆಟಿಟ್ಯೂಡ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಅದರೊಟ್ಟಿಗೆ ಫೈಟ್ ಮಾಡ್ತೇವ ಅಂತ ಹೇಳಿ ನಾವು ಯೋಚಿಸುವಂಥದ್ದು ಬಹಳ ಅಗತ್ಯ. ಸೊ ಕೋಪಿಂಗ್ ಆಲ್ವೇಸ್ ವಿಲ್ ಬಿ ವಿತ್ ದ ತ್ರೀ ಸೀಸ್ ಆಫ್ ಚೇಂಜ್ ಆಫ್ environment, change of yourself, change of your attitude, fighting towards the stresses that are there around you. Okay, so yavaglu nimma coping options alli you have to think of these three things, whether you are going to fight, whether you are going to just freeze and sit by yourself, or whether you are going to take a flight and run away and not face anything in your life. ಯಾವುದನ್ನು ಫೇಸ್ ಮಾಡುವುದಿಲ್ಲ ಅಂತ ಹೇಳಿ ನೀವು ಯೋಚಿಸ್ತೀರ. ಸೊ ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್, ಯು ಹ್ಯಾವ್ ಟು ಚೇಂಜ್ ಯುವರ್ ಆಟಿಟ್ಯೂಡ್, ಯು ಹ್ಯಾವ್ ಟು ಚೇಂಜ್ ಯುವರ್ ಪರ್ಸೆಪ್ಷನ್. ಸೊ ಯಾವಾಗ ನಿಮ್ಮ ವ್ಯಕ್ತಿತ್ವ, ನಿಮ್ಮ ವೈಯಕ್ತಿಕ ಯೋಜನೆಗಳನ್ನು ಬದಲಾಯಿಸ್ತಾ ಹೋಗ್ತೀರಾ, ಆಗ ನಿಮ್ಮ ಕೋಪಿಂಗ್ ಸ್ಟ್ರಾಟಜೀಸ್ ಕೂಡ ಹೆಚ್ಚಾಗ್ತಾ. ಸೊ ಈ ಕೋಪಿಂಗ್ ಸ್ಟ್ರಾಟಜೀಸ್ ಅಥವಾ ಒಂದು ಸ್ಟ್ರೆಸ್ ಬಂದಾಗ ನಿಮ್ಗೆ ಏನಾಗ್ತದೆ, ಅದನ್ನು ಒಮ್ಮೆಲೆ ನಿಮ್ಗೆ ಯಾವ್ದಾದ್ರು ಈಗ ಕಾಯಿಲೆ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾರ್ದಾದ್ರು ಡೆತ್ ಆಗಿರ್ಬೋದು, ಅಥವಾ ನಿಮ್ಗೆ ಪ್ರೀತಿ ಇದ್ದ ವಸ್ತು ಕಳೆದು ಹೋಗಿರ್ಬೋದು, ಅದೆಲ್ಲ ಆಗುವಾಗ ಅದು ಅನ್ಅಕ್ಸೆಪ್ಟಬಲ್ ಅಲ್ವಾ. ಅದನ್ನ ನಿಮ್ಗೆ ಪಡ್ಕೊಳ್ಳಿಕ್ಕೆ ಅಥವಾ ನಿಮ್ಗೆ ತಕೊಳ್ಳಿಕ್ಕೆ ತುಂಬಾ ಸಮಯ ಕಷ್ಟ ಆಗ್ತದೆ. ಸೊ ಆ ತಕೊಳ್ಳಿಕ್ಕೆ ಕಷ್ಟ ಆಗುವ ಸಮಯದಲ್ಲಿ ನಿಮ್ಗೆ ಉದ್ವೇಗ, ಡಿಪ್ರೆಷನ್ ಆಗಿರ್ಬೋದು, ಯೋಚನೆಗಳು ಅಥವಾ ಕಾಯಿಲೆಗಳು, ಮೈಕೈ ನೋವುಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಯಾವಾಗ್ಲೂ ಸಹ ಅನ್ಅಕ್ಸೆಪ್ಟೇಬಲ್ ಅನ್ನು ನೀವು ಆಕ್ಸೆಪ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಸೊ ಟ್ರೈ ಟು ಆಕ್ಸೆಪ್ಟ್ ಥಿಂಗ್ಸ್ ವಿಚ್ ಆರ್ ಅನ್ಅಕ್ಸೆಪ್ಟೇಬಲ್. ಸೊ ಎವ್ರಿಥಿಂಗ್ ವೋಂಟ್ ಬಿ ಅಕ್ಸೆಪ್ಟೇಬಲ್ ಅಲ್ವಾ. ನಮ್ಗೆ ಯಾವಾಗ್ಲೂ ನಮ್ಗೆ ಒಳ್ಳೆ ಗಂಡ ಸಿಗ್ತಾನೆ, ಅಥವಾ ಯಾವಾಗ್ಲೂ ನಮ್ಗೆ ಫ್ಯಾಮಿಲಿ ಲೈಫ್ ಒಳ್ಳೆ ರೀತಿಯಲ್ಲಿ ಇರ್ತದೆ, ಯಾವಾಗ್ಲೂ ನಮ್ಗೆ ವರ್ಕ್ ಎನ್ವೈರನ್ಮೆಂಟ್ ಒಳ್ಳೆ ರೀತಿ ಇರ್ತದೆ, ನಮ್ಮ ಸೂಪರ್ವೈಸರ್ ಯಾವಾಗ್ಲೂ ಒಳ್ಳೆಯಲ್ಲಿ ಇರ್ತಾರೆ ಅಂತ ಹೇಳಿ ನಾವು ಯಾವಾಗ್ಲೂ ಯೋಚನೆ ಮಾಡ್ತಾ ಕುತ್ಕೊಳ್ಲಿಕ್ಕೆ ಆಗುದಿಲ್ಲ. ಸೊ ದೋಸ್ ಆರ್ ಆಲ್ ಅನ್ಅಕ್ಸೆಪ್ಟೇಬಲ್. ಸೊ ಸಮಟೈಮ್ಸ್ ಇಟ್ ಮೈಟ್ ಬಿ ಗುಡ್ ಒನ್, ಇಟ್ ಮೈಟ್ ಬಿ ಅ ಬ್ಯಾಡ್ ಒನ್ ಆಲ್ಸೋ. ಟ್ರೈ ಟು ಆಕ್ಸೆಪ್ಟ್ ಇಟ್, ಟ್ರೈ ಟು ಓವರ್ಕಮ್ ಇಟ್. ಓಕೆ, ಸೊ ಯಾವ ರೀತಿಯಲ್ಲಿ ಚೇಂಜ್ ಮಾಡ್ಬೋದು ಹೇಳುವಂತದನ್ನು ಯು ಹ್ಯಾವ್ ಟು ಟ್ರೈ ಟು ಅಕ್ಸೆಪ್ಟ್ ಇಟ್. ಸೊ ಅನ್ಸರ್ಟನಿಟಿ, ನಾನು ಹೇಳಿದ ಹಾಗೆ ಡೆತ್ಸ್ ಆಗ್ಬೋದು, ಯುನೋ ಲೂಸಿಂಗ್ ಅ ಲವ್ಡ್ ಒನ್, ಲೂಸಿಂಗ್ ಅ ಹೌಸ್, ಇದೆಲ್ಲ ಅನ್ಸರ್ಟನಿಟಿ. ಯಾವಾಗ ನಾವು ಎಣಿಸದ ರೀತಿಯಲ್ಲಿ ಬರುವಂತ ವಿಚಾರಗಳು,
ಸರ್ಟನ್ಲಿ ನಮ್ಗೆ ಬರುವಂತ ವಿಚಾರಗಳು ಕೆಲವೊಮ್ಮೆ ಸಂತೋಷ ತರ್ತದೆ, ಅದೇ ಅನ್ಸರ್ಟನ್ ಆಗಿ ಬರುವಂತ ವಿಚಾರಗಳು ನಮ್ಗೆ ನಮ್ಮನ್ನು ಬೇಜಾರು ಮಾಡ್ತದೆ. ಆದ್ರೆ ಆ ಅನ್ಸರ್ಟನ್ ವಿಚಾರಗಳು ಬರದ ಹಾಗೆ ಅಥವಾ ಅದನ್ನು ಕಡಿಮೆ ಮಾಡುವಂತ ವಿಚಾರಗಳನ್ನು ನಾವು ಯೋಚಿಸ್ಬೇಕು. ಆಗ ನಾವು ನಮ್ಮ ಕೋಪಿಂಗ್ ಸ್ಟ್ರಾಟಜೀಸ್ ಒಳ್ಳೆ ಆಗಿ ಇಂಪ್ರೂವ್ ಆಗ್ತಾ ಹೋಗ್ತದೆ. ಕೆಲವು ಅನ್ಕಂಟ್ರೋಲೇಬಲ್ ಇರ್ತದೆ, ಈಗ ನಾನು ಇಮೋಷನ್ಸ್ ಹೇಳಿದೆ, ಕೆಲವನ್ನು ನಮ್ಗೆ ತಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಈಗ ಬೇರೆ ಕಡೆ ಅಬ್ಯೂಸ್ ಆಗ್ತಾ ಇರುವಂತದ್ದು ಅಥವಾ ನಿಮ್ಮದೇ ವರ್ಕ್ ಪ್ಲೇಸ್ ಅಲ್ಲಿ ಯಾರಾದ್ರೂ ನಿಮ್ಗೆ ತುಂಬಾ ಇಡೀ ದಿನ ಟಾರ್ಚರ್ ಮಾಡ್ತಾ ಇರುವಂತದ್ದು, ಅದೆಲ್ಲ ಕೆಲವೊಮ್ಮೆ ನಮ್ಗೆ ಅನ್ಕಂಟ್ರೋಲೇಬಲ್ ಆಗ್ತದೆ. ಬಟ್ ವಿ ಹ್ಯಾವ್ ಅ ಚಾಯ್ಸ್, ವಿ ಹ್ಯಾವ್ ಅ ಚಾಯ್ಸ್ ಟು ಚೇಂಜ್ ಇಟ್, ವಿ ಹ್ಯಾವ್ ಅ ಚಾಯ್ಸ್ ಟು ಯು ನೋ ಓವರ್ಕಮ್ ಇಟ್, ವಿ ಹ್ಯಾವ್ ಅ ಚಾಯ್ಸ್ ಟು ಯು ನೋ ಗೋ ಅವೇ ಫ್ರಮ್ ಇಟ್ ಟು ಅನ್ ಅದರ್ ಎನ್ವೈರನ್ಮೆಂಟ್. ಸೊ ಯಾವಾಗ್ಲೂ ನಾವು ನಮ್ಗೆ ಚಾಯ್ಸ್ ಇಲ್ಲ ಅಂತ ಹೇಳಿ ಯೋಚಿಸಬಾರ್ದು. ಈಗ ಒಂದು ಬಾಗಿಲು ಯಾವಾಗ ಮುಚ್ಚಿರ್ತದ ಆಗ ಮೂರ್ನಾಲ್ಕು ಬಾಗಿಲುಗಳು ಓಪನ್ ಇರ್ತದೆ. ಆದ್ರೆ ನಮ್ಮ ಮನಸ್ಸು ಸ್ಟ್ರೆಸ್ ಇಂದ ತುಂಬಿರುವಾಗ ನಮ್ಮ ಬಾಗಿಲುಗಳು ನಮ್ಗೆ ಕಾಣುದಿಲ್ಲ. ವಿ ಹ್ಯಾವ್ ವಿ ವಿಲ್ ಬಿ ಶಟ್ಟಿಂಗ್ ಅಪ್ ಆರ್ ಬ್ರೈನ್ಸ್ ಅಂಡ್ ಆರ್ ಯು ನೋ ಥಿಂಕಿಂಗ್ ಆರ್ ಥಾಟ್ ಪ್ರೋಸೆಸ್. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಹೇಳಿದ್ರೆ, ವಿ ಹ್ಯಾವ್ ಅ ಚಾಯ್ಸ್, ವೈ ಕಾಂಟ್ ವಿ ಯು ನೋ ಕೋಪ್ ವಿತ್ ದ ಪ್ರಾಬ್ಲಮ್, ವೈ ಕಾಂಟ್ ವಿ ಓವರ್ಕಮ್ ದ ಪ್ರಾಬ್ಲಮ್, ವೈ ಕಾಂಟ್ ವಿ ಟೇಕ್ ಅನ್ ಅದರ್ ರೂಟ್ ವೇ ಫ್ರಮ್ ದಿಸ್ ಪ್ರಾಬ್ಲಮ್ ಅಲ್ವಾ. ಸೊ ದೇರ್ ಆರ್ ಲಾಟ್ಸ್ ಆಫ್ ವೇಸ್ ಟು ಕಮ್ ಔಟ್ ಆಫ್ ಯುವರ್ ಸ್ಟ್ರೆಸ್ಸಸ್, ಯುವರ್ ಪ್ರಾಬ್ಲಮ್ಸ್, ಯುವರ್ ಇಶ್ಯೂಸ್. ಓಕೆ, ಬಟ್ ಜಸ್ಟ್ ಡೋಂಟ್ ಶಟ್ ಯುವರ್ ಮೈಂಡ್ ಅಂಡ್ ಸೇ ದಟ್ ಓಕೆ ದಿಸ್ ಇಸ್ ದ ಎಂಡ್ ಅಂಡ್ ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ಇನ್ ದಿಸ್ ವೇ. ನನ್ಗೆ ಯಾವ ಮಾರ್ಗವೇ ಇಲ್ಲ, ನಾನು ಯಾವ್ದ್ರಲ್ಲಿ ಸಹ ನಾನು ಎದುರು ಬರುವುದಿಲ್ಲ, ನನ್ನ ಲೈಫ್ ಇಲ್ಲಿಗೆ ಮುಗೀತು ಹೇಳುವಂತದ್ದು ನಾವು ನಮ್ಮ ತಪ್ಪು ಕಲ್ಪನೆ. ಸೊ ವಿ ಹ್ಯಾವ್ ಟು ಚೇಂಜ್ ಆರ್ ಸೆಲ್ಫ್, ಚೇಂಜ್ ಆರ್ ಆಟಿಟ್ಯೂಡ್, ಚೇಂಜ್ ಆರ್ ಪರ್ಸೆಪ್ಷನ್, ಚೇಂಜ್ ಆರ್ ವ್ಯೂ ಟುವರ್ಡ್ಸ್ ಥಿಂಗ್ಸ್ ಅಂಡ್ ಫೈಂಡ್ ಔಟ್ ವೇ ಟು ಓವರ್ಕಮ್ ಇಟ್. ಸೊ ವೆನ್ ಯು ಓವರ್ಕಮ್ ಇಟ್, ನಿಮ್ಗೆ ಎಲ್ಲವೂ ಪಾಸಿಟಿವ್ ಕಾಣ್ತದೆ, ಎಲ್ಲವೂ ಪ್ಲೆಸೆಂಟ್ ಆಗಿ ಕಾಣ್ತದೆ. ಸೊ ಹೇಳುವಂಥದ್ದು ಬಹಳ ಈಸಿ, ಬಟ್ ವಿ ಹ್ಯಾವ್ ಪ್ರಾಕ್ಟಿಸ್ಡ್ ಇನ್ ಸಮ್ ವೇ. ಸೊ ಅದಕ್ಕೆ ಸ್ವಲ್ಪ ಹೇಳಲಿಕ್ಕೆ ಧೈರ್ಯದಲ್ಲಿ ಹೇಳ್ಬೋದು, ಬಟ್ ನಮಗೂ ಕೂಡ ಆ ಸಮಸ್ಯೆಗಳು ಬರ್ತದೆ. ವಿ ಆಲ್ಸೋ ಹ್ಯಾವ್ ಫೇಸ್ಡ್ ಆಲ್ ದೀಸ್ ಯು ನೋ ಪ್ರಾಬ್ಲಮ್ಸ್, ಬಟ್ ಸ್ಟಿಲ್ ವಿ ಆರ್ ಏಬಲ್ ಟು ಕೋಪ್ ಬಿಕಾಸ್ ನಾವು ಅದನ್ನು ಒಪ್ಪಿಕೊಳ್ಳುವ ರೀತಿ ಬೇರೆ ರೀತಿಯಲ್ಲಿ. ಸೊ ಎಲ್ಲರಿಗೂ ಈಗ ಕೋಪಿಂಗ್ ಸ್ಟ್ರಾಟಜೀಸ್ ಅಂತ ಹೇಳುವಾಗ ಅಥವಾ ಸ್ಟ್ರೆಸ್ಸಸ್ ಅಂತ ಹೇಳುವಾಗ ನಿಮ್ಗೆ ನಿಮ್ಮಲ್ಲೇ ಒಂದು ಇನ್ ಬಿಲ್ಟ್ ಒಂದು ಮ್ಯಾನೇಜಿಂಗ್ ಸ್ಟ್ರೆಸ್ ಅನ್ನು ಮ್ಯಾನೇಜ್ ಮಾಡುವಂತ ಒಂದು ಕೆಪಾಸಿಟಿ ಇರ್ತದೆ. ಬಟ್ ವಿ ವೋಂಟ್ ಎಕ್ಸ್ಪ್ಲೋರ್ ದಟ್ ಮ್ಯಾನೇಜಿಂಗ್ ಸ್ಕಿಲ್ಸ್. ಓಕೆ, ಸೊ ಕೆಲವು ನಾನು ಸ್ಕಿಲ್ಸ್ ಅನ್ನು ನಿಮ್ಗೆ ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಮ್ಯಾನೇಜಿಂಗ್ ಸ್ಕಿಲ್ಸ್ ಲೈಕ್ ಯು ನೋ ಹೌ ದ ಮೊಬೈಲ್ ವಿಲ್ ಹ್ಯಾವ್ ಸಮ್ ಇನ್ ಬಿಲ್ಟ್ ಯು ನೋ ಮೆಟೀರಿಯಲ್ಸ್, ಇನ್ ಬಿಲ್ಟ್ ಆಪ್ಸ್ ಅಂಡ್ ಥಿಂಗ್ಸ್ ಲೈಕ್ ದಟ್. ನಿಮ್ಮಲ್ಲಿ ಸಹ ಕೆಲವು ಪ್ರೊಸೀಜರ್ಸ್, ಕೆಲವು ಯುನೋ ಇನ್ ಬಿಲ್ಟ್ ಟ್ಯಾಲೆಂಟ್ಸ್ ಇರ್ತದೆ. ಬಟ್ ಸರ್ಟನ್ ಟೈಮ್ಸ್ ಎಂತ ಆಗ್ತದೆ ಹೇಳಿದ್ರೆ, ವಿ ಆರ್ ನಾಟ್ ಫೋಕಸಿಂಗ್ ಆನ್ ದ ಟ್ಯಾಲೆಂಟ್ಸ್ ಅಂಡ್ ದ ಎಬಿಲಿಟೀಸ್ ದಟ್ ವಿ ಹ್ಯಾವ್. ಬಟ್ ನಾವ್ ಏನ್ ಮಾಡ್ತೇವೆ, ವಿ ವಿಲ್ ಬಿ ಓನ್ಲಿ ಫೋಕಸಿಂಗ್ ಆನ್ ದ ಪ್ರಾಬ್ಲಮ್ ಆರ್ ದ ಸ್ಟ್ರೆಸ್. ನಮ್ಗೆ ಎಲ್ಲವೂ ಆ ಏನು ಆ ಖಿನ್ನತೆ ಅಥವಾ ಸಮಸ್ಯೆ ಅಥವಾ ಆ ಏನು ತೊಂದರೆ ಅದುವೇ ದೊಡ್ಡದಾಗಿ ಕಾಣ್ತದೆ. ನಮ್ಗೆ ಅದರಿಂದ ಹೇಗೆ ಹೊರಗೆ ಬರ್ಬೇಕು ಹೇಳುವಂತದ್ದು ನಮ್ಮ ಜೀವನದಲ್ಲಿ ನಮ್ಗೆ ಕಂಡು ಬರುವುದು ತುಂಬಾ ಏನು ಲೇಟ್ ಆಗಿರ್ತದೆ. ಸೊ ಅದನ್ನು ನಾನು ಕೆಲವು ನಿಮ್ಗೆ ಕೆಲವು ನಾನು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಳುವಂತದ್ದು ಸಿಲ್ಲಿ ಆಗಿ ಕಾಣ್ಬೋದು, ಬಟ್ ರಿಯಲಿ ನಾವು ಇದನ್ನ ಮಾಡ್ತವೇ ಇಲ್ಲ. ಅದು ಸಿಲ್ಲಿಯಾಗಿ ಕಾಣ್ತಾ ಇದ್ರು ಕೂಡ ನಾವು ಮಾಡ್ತಾ ಇಲ್ಲ. ಸೊ ನಾನು ಕೆಲವು ವಿಚಾರಗಳನ್ನು ಹೇಳ್ತೇನೆ, ಅದನ್ನು ನೀವು ನಿಮ್ಮ ಡೈಲಿ ಲೈಫ್ ಅಲ್ಲಿ ಫಾಲೋ ಮಾಡ್ಬೋದು. ಫೈಂಡ್ ಅ ಸಪೋರ್ಟ್ ಸಿಸ್ಟಮ್. ಸೊ ಯೂಶ್ವಲಿ ನಾವೇನಾಗ್ತದೆ, ನಮ್ಮ ವರ್ಕ್ ಲೋಡ್, ನಮ್ಮ ಫ್ಯಾಮಿಲಿ ಅಂತ ಎಲ್ಲ ಹೇಳುವಾಗ ನಾವು ನಮಗೋಸ್ಕರ ಒಂದು ಫ್ರೆಂಡ್ಸ್ ಮಾಡುವಂಥದ್ದು, ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡುವಂಥದ್ದು ಅಥವಾ ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡುವಂಥದ್ದು ನಾವು ಮರ್ತು ಬಿಟ್ಟಿರ್ತೇವೆ. ಸೊ ಫೈಂಡ್ ಅ ಸಪೋರ್ಟ್ ಸಿಸ್ಟಮ್ ಇಸ್ ಟು ಫೈಂಡ್ ಅ ಫ್ರೆಂಡ್. ಇಟ್ ಮೈಟ್ ಬಿ ಯುವರ್ ಕೊಲೀಗ್, ಇಟ್ ಮೈಟ್ ಬಿ ಯುವರ್ ಸಿಸ್ಟರ್, ಇಟ್ ಮೈಟ್ ಬಿ ಯುವರ್ ಫ್ರೆಂಡ್. ಓಕೆ, ಎನಿ ಒನ್ ಹೂಮ್ ಯು ಕ್ಯಾನ್ ಶೇರ್ ಥಿಂಗ್ಸ್ ವಿತ್. ಯಾವಾಗ ನಿಮ್ಮ ಪೆಂಟ್ ಅಪ್ ಸ್ಟ್ರೆಸ್ ಇರ್ತದೆ ಒಳಗಿಂದ, ವೆನ್ ಯು ಹ್ಯಾವ್ ಸ್ಟ್ರೆಸ್ ಇನ್ಸೈಡ್,
when it is turning into frustrations, then you know things will get spoiled. Alva, so a frustration you overcome, talk to someone, find a support system, share your feelings, share your experiences. It might be silly or it might be a you know a good one, okay? But please find a support system and share everything that you feel to share with. And while finding a support system, yavaglu sa manasinalli ittukolli, the support system that you're finding should be very positive towards your feelings, your thoughts, your emotions, everything. It should not be like neevu share maartta iddiri avaru nimma vicharavannu bere avara hatra tilisu idu eno avaru bere avara hatra share maadi adannu humorous aagi maaduvantadu adu aagbardu. So there should be some conclusion to your problems. ನಿಮ್ಮ ಪ್ರಾಬ್ಲಮ್ಗೆ ಸ್ವಲ್ಪ ಏನು ಸಮಸ್ಯೆಗಳಿಗೆ ಅದಕ್ಕೆ ಒಂದು ಪರಿಹಾರ ಅವ್ರು ಕೊಟ್ಟಿರ್ಬೇಕು. ಸೊ ಆ ಪರಿಹಾರ ಕೊಡುವಂತವ್ರು ಅಥವಾ ಎಟ್ ಲೀಸ್ಟ್ ಯುವರ್ ಫೀಲಿಂಗ್ಸ್ ಅನ್ನು ಕೇಳುವಂತವ್ರು ಅವ್ರ ಹತ್ರ ನೀವು ಇದನ್ನ ಶೇರ್ ಮಾಡುವಂಥದ್ದು ಬಹಳ ಅಗತ್ಯ. ಓಕೆ, ಸೊ ಫೈಂಡ್ ಅ ಸಪೋರ್ಟ್ ಸಿಸ್ಟಮ್. ಚೇಂಜ್ ಯುವರ್ ಆಟಿಟ್ಯೂಡ್ ಅಲ್ವಾ. ನಾವು ಒಂದು ಒಂದು ಸಿಚುವೇಶನ್ ಬಂದ ಕೂಡಲೇ ಅದನ್ನೇ ಅದರ ವಿಚಾರವಾಗಿ ಯೋಚಿಸ್ತೀರಿ, ಅಂದ್ರೆ ನಾನು ಏಬಲ್ ಅಲ್ಲವ, ನಾನು ನನ್ಗೆ ಯಾಕೆ ಅವ್ರು ಹಾಗೆ ಹೇಳಿದ್ರು, ನಾನು ಇಷ್ಟೆಲ್ಲ ಮಾಡ್ತೇನೆ ಆದ್ರೆ ಯಾರು ನನ್ನ ರೆಕಗ್ನೈಸ್ ಮಾಡುತ್ತಿಲ್ಲ. ನೋ, ನಮ್ಮನ್ನು ರೆಕಗ್ನೈಸ್ ಯಾರು ಮಾಡುತ್ತಿಲ್ಲ, ದಿ ಡೋಂಟ್ ರೆಕಗ್ನೈಸ್. ವೈ? ಬಿಕಾಸ್ ವಿ ಹ್ಯಾವ್ ನಾಟ್ ಚೇಂಜ್ ಅವರ್ ಆಟಿಟ್ಯೂಡ್. ವೆನ್ ವಿ ಚೇಂಜ್ ಅವರ್ ಆಟಿಟ್ಯೂಡ್ ಟೆಲಿಂಗ್ ದಟ್ ಓ ಐ ಆಮ್ ಗುಡ್ ಇನ್ ಎವ್ರಿಥಿಂಗ್ ಅಂಡ್ ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ವಾಟ್ ಎವರ್ ಎನಿ ಒನ್ ಸೇಸ್ ಎನಿಥಿಂಗ್ ದಟ್ ಇಸ್ ಫಾರ್ you know their own you know cause or their own self. So it doesn't affect me. So yavaga nam stressful situations irthade aga nam nama attitude and change madbekagutade. So there are many ways out. Iga illi picture alli nodva hage there are many ways out. You can you can change your attitude and you know go anywhere and shine yourself. Okay, so that is what is written. Life is 10% what happens to us and 90% how we react to it, isn't it? So idu eno stresses agirbodu, family agirbodu, your own the health issues agirbodu, ella those are all you know 10%. Okay, so how you react to it is very much important. That is 90%. The more positive attitude you show towards anything will you know change most of the things. Okay, third is be realistic. See, we as human beings are namge tumba goals, tumba aashe aakankshegalu alwa. We have enthusiasm in our life telling that you know that person has done this, I also have to do it. ಅವ್ರು ಮಾಡಿದರೆ ನಾನು ಮಾಡ್ಬೇಕು, ಅವ್ರ ಅಷ್ಟು ಹುಷಾರಿದ್ದರೆ ನಾನು ಹುಷಾರಿರ್ಬೇಕು, ನನ್ನ ಹತ್ರ ಯಾಕೆ ಆಗುದಿಲ್ಲ. ಅಂಡ್ ಅದು ನಮ್ಮ ಏನು ಸಣ್ಣ ಮಕ್ಕಳಿಂದವೇ ಬೆಳೆದುಕೊಂಡು ಬಂದಿದೆ ಕಂಪ್ಯಾರಿಸನ್ ಅಲ್ವಾ. ಅವ್ರ ಹಾಗೆ ಇವ್ರು ಹೀಗೆ ನೀನ್ ಯಾಕೆ ಹೀಗಿಲ್ಲ. ಸೊ ದೋಸ್ ವಿಲ್ ಬಿ ಯುನೋ ವಿ ವಿಲ್ ಸೆಟ್ ಅ ಗೋಲ್ ಇನ್ ಸಚ್ ಅ ವೇ ದಟ್ ಯು ಕೆನಾಟ್ ಅಚೀವ್ ಇಟ್. ಸೊ ಬೀಯಿಂಗ್ ರಿಯಲಿಸ್ಟಿಕ್ ಇಸ್ ಯು ಹ್ಯಾವ್ ಟು ಸೆಟ್ ಅ ಪ್ರಾಕ್ಟಿಕಲ್ ಗೋಲ್ for dealing with the situation and solving problems. So you are good in something, set a goal for that. Okay, so you are good in you're good in painting, might be good in other things, set a goal for it. Don't set a goal for someone else's you know wishes and will. So neevu yavaglu goal set maadvaga realistic aagirbeku. Realistic helidre nimma expectations en irthade ಅದು ಯಾವಾಗ್ಲೂ ಸಹ ಅದೇ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಲಿಕ್ಕಿಲ್ಲ. ಓಕೆ, ಸೊ ಅದು ರೀಚ್ ಆಗ್ಲಿಕ್ಕೆ ನಮ್ಗೆ ಒಂದು ನಾವು ಯೋಚನಾ ಶಕ್ತಿಯಲ್ಲಿ ಯಾವಾಗ್ಲೂ ಸಹ ಅದನ್ನು ತಿಳ್ಕೊಳ್ಬೇಕು. ನಾವು ರಿಯಲಿಸ್ಟಿಕ್ ಆಗಿರ್ಬೇಕು. ವಿ ಕೆನಾಟ್ ಜಸ್ಟ್ ಬಿ ಲೈಕ್ ಫ್ಯಾಂಟಸೈಸಿಂಗ್ ಥಿಂಗ್ಸ್ ಅಲ್ವಾ. ನಾವು ಡೇ ಡ್ರೀಮ್ ತುಂಬಾ ಮಾಡ್ಬೋದು, ಇವತ್ತು ನಾನು ಪಿಕ್ಚರ್ ಆಕ್ಟರ್ ಆಗ್ಬೋದು ಅಥವಾ ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಥವಾ ನಾನು ಎದ್ದು ಆಗ್ಬೋದು, ಅದು ಡೇ ಡ್ರೀಮಿಂಗ್. ಬಟ್ is it realistic? Am I able to do that? Nanatra aaptada nan adan maadi mugisboda. So that should be your practical goal. Okay, so being realistic and thinking of what you can do and how you can achieve will bring a best result. Aga nimge bejar agudilla, nan I am not achieved anything antheli.
ನಿಮ್ಮ ಕೆಪಾಸಿಟಿ ಯು ಕ್ಯಾನ್ ಡೆವಲಪ್ ಯುವರ್ ಕೆಪಾಸಿಟಿ ಇಟ್ ಇಸ್ ನಾಟ್ ದಟ್ ಯು ಆರ್ ಯುವರ್ ಕೆಪಾಸಿಟಿ ಇಸ್ ಸಚ್ ಆಯ್ತಾ ನೀವು ಯಾವಾಗಲೂ ಸಹ ನಿಮ್ಮ ಕೆಪಾಸಿಟಿ ಅನ್ನು ಡೆವಲಪ್ ಮಾಡಬಹುದು ಬಟ್ ಆಲ್ವೇಸ್ ಯು ನೋ ಕೀಪ್ ಅ ರಿಯಲಿಸ್ಟಿಕ್ ಗೋಲ್ ಅಂಡ್ ಡೆವಲಪ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಯುವರ್ ಸೆಲ್ಫ್ ಅಂಡ್ ಅದರ್ಸ್ ಅಂದ್ರೆ ಬೇರೆಯವರು ಕೂಡ ಹಾ ಅವನ್ ಹೇಳಿದ್ದನ್ನು ಮಾಡ್ತಾನೆ ಅಂತ ಹೇಳಿ ಹೇಳುವಂತದ್ದಾಗ್ಬೇಕು ಎಲ್ಲವನ್ನು ತಕೊಂಡು ಮಲ್ಟಿ ಟಾಸ್ಕಿಂಗ್ ಮಾಡ್ತೇನೆ ಅಂತ ಹೇಳುವಾಗ ಕೆಲವರಿಂದ ಆಗ್ಬಹುದು ಕೆಲವರಿಂದ ಆಗುದಿಲ್ಲ ಓಕೆ ಆರ್ಗನೈಸ್ ಅಂಡ್ ಟೇಕ್ ಚಾರ್ಜ್ ಎಷ್ಟು ಜನ ನಾವು ನಮ್ಮ ಲೈಫ್ ಅಲ್ಲಿ ಈಗ ಸ್ಕೂಲ್ ಮಕ್ಕಳಿಗೆ ಹೇಗೆ ಟೈಮ್ ಟೇಬಲ್ ಇರ್ತದೆ ಒಂದು ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆ ತನಕ ಎಷ್ಟೆಲ್ಲ ಪಾಠಗಳು ಎಲ್ಲಿ ಬ್ರೇಕ್ ಬರ್ತದೆ ಯಾವ ರೀತಿ ಇದು ಅದರ್ ಆಕ್ಟಿವಿಟೀಸ್ ಇರ್ತದೆ ಪಿ ಟಿ ಪೀರಿಯಡ್ ಅದು ಹಾಗೆ ನಾವು ಯಾವಾಗಾದ್ರೂ ನಮ್ಗೆ ಟೈಮ್ ಟೇಬಲ್ ಹಾಕಿಕೊಂಡಿದ್ದೇವಾ ಇಲ್ಲ ವಿ ಹ್ಯಾವ್ ಆಲ್ರೆಡಿ ಫಾರ್ಗಾಟನ್ ಅಬೌಟ್ ದ ಟೈಮ್ ಟೇಬಲ್ ಅಲ್ವಾ ನಾವು ಸಹ ಕೆಲವೊಮ್ಮೆ ನಮ್ಮನ್ನು ಆರ್ಗನೈಸ್ಡ್ ಆಗಿ ಇಟ್ಟುಕೊಳ್ಳಿಕ್ಕೆ ಟೈಮ್ ಟೇಬಲ್ ಹಾಕ್ಬೇಕು ಎಷ್ಟು ನಿಮಿಷ ನಮ್ಗೆ ಎಲ್ಲದಕ್ಕೆ ಬೇಕಾಗ್ತದಂತೆ ಇಟ್ ಇಸ್ ನಾಟ್ ಮೆಕ್ಯಾನಿಕಲ್ ಲೈಫ್ ಸ್ಟೈಲ್ ಬಟ್ ಸ್ಟಿಲ್ ಸಮಟೈಮ್ಸ್ ವಿ ನೀಡ್ ಟು ಗೆಟ್ ಆರ್ಗನೈಸ್ಡ್ ಬೈ ಕೀಪಿಂಗ್ ಅ ಟೈಮ್ ಟೇಬಲ್ ಅಂಡ್ ಟೇಕಿಂಗ್ ಚಾರ್ಜ್ ಆಫ್ ಇಟ್ ಓಕೆ ಸೊ ಫ್ರಸ್ಟ್ರೇಷನ್ಸ್ ಜಾಸ್ತಿ ಆಗಬಾರ್ದು ಕ್ರೈಸಿಸ್ ಜಾಸ್ತಿ ಆಗಬಾರ್ದಾದ್ರೆ ಯು ಹ್ಯಾವ್ ಟು ಗೆಟ್ ಆರ್ಗನೈಸ್ಡ್ ಸೊ ಯು ಹ್ಯಾವ್ ಟು ಮೇಕ್ ಅ ಲಿಸ್ಟ್ ಆಫ್ ಥಿಂಗ್ಸ್ ವಿಚ್ ಹ್ಯಾಸ್ ಟು ಬಿ ಯು ನೋ ಫಿನಿಶ್ಡ್ ಇನ್ ದ ಅರ್ಲಿ ಟೈಮ್ ಅಂಡ್ ವಿಚ್ ಹ್ಯಾಸ್ ಟು ಬಿ ಫಿನಿಶ್ಡ್ ಇನ್ ದ ಲೇಟ್ ಡೇಸ್ ಅಂಡ್ ಹೌ ಯು ಕ್ಯಾನ್ ಯು ನೋ ಮೇಕ್ ಅ ಶೆಡ್ಯೂಲ್ ಟು ಫಿನಿಶ್ ಇಟ್ ಸೊ ದಟ್ ಯು ಡೋಂಟ್ ಗೆಟ್ ಸ್ಟ್ರೆಸ್ಡ್ ಅಲ್ವಾ ಸೊ ಈಗ NABH ಆಗ್ಲಿ ಅಥವಾ ಯಾವುದೇ ಇದು ಬರುವ ಮುಂಚೆ ನಾವು ಎಂತ ಮಾಡ್ತೇವೆ ಗಡಿಪಿಡಿ ಆಗ್ತದೆ ಕೆಲವೊಮ್ಮೆ ನಾವು ಫಸ್ಟಿಗೆ ಎಲ್ಲ ರೆಡಿ ಮಾಡ್ತಾ 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 ಬಂದ್ರೆ ನಮ್ಗೆ ಲಾಸ್ಟಿಗೆ ಆಗುವಾಗ ಅದು ಗಡಿಬಿಡಿ ಅಂತ ಹೇಳಿ ಅನಿಸುದಿಲ್ಲ ಸೊ ಗೆಟಿಂಗ್ ಆರ್ಗನೈಸ್ ಗೆಟಿಂಗ್ ಚಾರ್ಜ್ ಆಫ್ ಥಿಂಗ್ಸ್ ವಿಲ್ ಲೋವರ್ ಯುವರ್ ಫ್ರಸ್ಟ್ರೇಷನ್ ನಿಮ್ಮ ಸ್ಟ್ರೆಸ್ ಫೀಲಿಂಗ್ ಫ್ರಸ್ಟ್ರೇಷನ್ ಅನ್ನು ಕಡಿಮೆ ಮಾಡ್ತಾ ಬರ್ತದೆ ಸೊ ಬೀಯಿಂಗ್ ಆರ್ಗನೈಸ್ಡ್ ವಿಲ್ ಹೆಲ್ಪ್ ಯು ಇನ್ ಯು ನೋ ಕೀಪಿಂಗ್ ಯುವರ್ ಸೆಲ್ಫ್ ಪಾಸಿಟಿವ್ ಟುವರ್ಡ್ಸ್ ದ ಸ್ಟ್ರೆಸ್ ಟೇಕ್ ಬ್ರೇಕ್ಸ್ ಎಷ್ಟು ಜನ ನಾವು ರಿಲ್ಯಾಕ್ಸ್ ಮಾಡ್ತೇವೆ ಎಷ್ಟು ಜನ ನಾವು ರಿಫ್ರೆಶ್ ಆಗ್ತೇವೆ ನಾವು ಎಷ್ಟು ಮೆಕ್ಯಾನಿಕಲ್ ವರ್ಲ್ಡ್ ಅಲ್ಲಿ ಲೀವ್ ಮಾಡ್ತಿದ್ದೇವೆ ಹೇಳಿದ್ರೆ ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಮಾರ್ನಿಂಗ್ ಲೈಕ್ ಯು ನೋ 6 o'clock ಅದರಲ್ಲಿ ಯಾವ ವ್ಯಾಯಾಮ ಆಗ್ಲಿ ಅದೆಲ್ಲ ಇರುದಿಲ್ಲ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಕುಕಿಂಗ್ ಮಕ್ಕಳನ್ನು ಹೊರಡಿಸುದು ಮಕ್ಕಳಿಗೆ ಟಿಫಿನ್ ಇಲ್ಲಿ ಕೆಲಸಕ್ಕೆ ಬರುದು ಇಲ್ಲಿ ಗೆಟಿಂಗ್ ಆರ್ಗನೈಸ್ಡ್ ಅಂಡ್ ಇಲ್ಲಿ ಇಲ್ಲಿದು ಕೆಲವು ಸಮಸ್ಯೆಗಳು ಸಂಜೆ ಹೋಗುದು ಯು ವಿಲ್ ಬಿ ಯು ನೋ ಡ್ರೈನ್ಡ್ ಔಟ್ ಅಂಡ್ ಯು ಹ್ಯಾವ್ ಟು ಡೂ ಸಮ್ ಸರ್ಟನ್ ಥಿಂಗ್ಸ್ ಆ ಡ್ರೈನ್ಡ್ ಔಟ್ ಫ್ರಸ್ಟ್ರೇಷನ್ ಅಲ್ಲಿ ಸ್ವಲ್ಪ ಎಲ್ಲರಿಗೆ ಬೈಯುದು ಸ್ವಲ್ಪ ಏನು ವೆಸಲ್ಸ್ ಇದ್ದು ಶಬ್ದಗಳು ಜಾಸ್ತಿ ಆಗುವಂಥದ್ದು ಅದೆಲ್ಲ ಆಗ್ತಾ ಇರ್ತದೆ ಬಟ್ ಇಫ್ ಯು ಟೇಕ್ ಅ ಬ್ರೇಕ್ ಅಂಡ್ ಗಿವ್ ಅ ಟೈಮ್ ಫಾರ್ ಯುವರ್ ಸೆಲ್ಫ್ ದೆನ್ ಯು ವಿಲ್ ಹ್ಯಾವ್ ಅ ವಂಡರ್ಫುಲ್ ಡೇ ಅಂಡ್ ಯು ನೋ ಯುವರ್ ಆಕ್ಟಿವಿಟಿ ಅಂಡ್ ಯುವರ್ ಟಾಸ್ಕ್ ವಿಲ್ ಬಿ ಸೋ ಮಚ್ ದಟ್ ಯು ವಿಲ್ ಬಿ ವೆರಿ ಎನರ್ಜೆಟಿಕ್ ಟುವರ್ಡ್ಸ್ ಎವ್ರಿಥಿಂಗ್ ಅಲ್ವಾ ಸೊ ಸ್ವಲ್ಪ ಟೈಮ್ ನಿಮಗೋಸ್ಕರ ತಗೊಳ್ಬೇಕು might be you know giving time for yourself like onda 5 nimsha 10 nimsha hogi bagilalli bagil haaki nimmashtake neevu kutkolli think about what has happened in the whole day yen agide idi dinadalli yen aaytu yav reethi nanu adannu yavade samasyeyannu face maadabodittu hege nanu adannu aa outcome annu olle maadabodittu So reflect on yourself, rejuvenate yourself. ನಿಮ್ಗೆ ಎಂತ ಇಷ್ಟ ಉಂಟು ಯು ವಾಂಟ್ ಟು ಲಿಸನ್ ಟು ಮ್ಯೂಸಿಕ್ ಅಥವಾ ನಿಮ್ಗೆ ಡಾನ್ಸ್ ಮಾಡ್ಬೇಕಾ ಸೊ ಡೂ ವಾಟ್ ಎವರ್ ಯು ವಾಂಟ್ ಬಟ್ ಟೇಕ್ ಬ್ರೇಕ್ ಫಾರ್ ಅಟ್ ಲೀಸ್ಟ್ 10 to 15 minutes ಅಂಡ್ ಬಿ ಅಲೋನ್ ಬೈ ಯೋರ್ ಸೆಲ್ಫ್ ಅಂಡ್ ಯು ನೋ ಯು ಕ್ಯಾನ್ ಜಸ್ಟ್ ಡೂ ಮಚ್ ಬೆಟರ್ ದೆನ್ ದಿಸ್ ಟೇಕ್ ಬ್ರೇಕ್ಸ್ ಹೇಳುವಂಥದ್ದು might be a small break of coffee break in your office too aita might be a long break with your family going outside also so all these breaks will you know make you work more nimannu innu sa neevu productive aagi horage bartiri so that is why taking break and taking self time is very much needed take good care of yourself estu jana now routine aagi ಎಕ್ಸಸೈಸಸ್ ಮಾಡ್ತೇವೆ ಎಷ್ಟು ಜನ ನಾವು ಟೈಮ್ಲಿ ಆಹಾರವನ್ನು ಸೇವಿಸ್ತೇವೆ ಫುಡ್ ಇಂಟೇಕ್
ಎಷ್ಟು ಜನ ನಾವು ಟೈಮ್ಲಿ ಹೋಗಿ ಸ್ಲೀಪ್ ಮಾಡ್ತೇವೆ? ನಾವು ಹೆಚ್ಚಾದವ್ರು ಮಾಡೋದಿಲ್ಲ, ನೀವಂತಲ್ಲ ನಾವು ಸಹ ಮಾಡೋದಿಲ್ಲ ಕೆಲವೊಮ್ಮೆ. ದೋ ವಿ ಟ್ರೈ ಟು, ಬಟ್ ಸಮ್ ಡೋಂಟ್ ಟ್ರೈ ಟು ಡೂ ದಟ್ ಆಲ್ಸೋ. ಸೊ ಟೇಕಿಂಗ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್, ವೆನ್ ಯು ಆರ್ ಗುಡ್, ಯು ಆರ್ ಹೆಲ್ದಿ, ದೆನ್ ಎವ್ರಿ ಒನ್ ಇನ್ ಯುವರ್ ಹೌಸ್ ಅಂಡ್ ಎವ್ರಿ ಒನ್ ಇನ್ ಯುವರ್ ಸರೌಂಡಿಂಗ್ ವಿಲ್ ಬಿ ಹೆಲ್ದಿ. ಯಾವಾಗ ನೀವು ಗುಡ್ ಸ್ಲೀಪ್, ಪ್ರಾಪರ್ ಡಯಟ್, ಪ್ರಾಪರ್ ಎಕ್ಸಸೈಸ್ ಅಲ್ಲಿ ಇರ್ತೀರಿ, ಅಂಡ್ ವೆನ್ ಯು ವಿಲ್ ಬಿ ಹೆಲ್ದಿ ಅಂಡ್ ಫಿಟ್, ಯುವರ್ ಪಾಸಿಟಿವ್ನೆಸ್ ಇನ್ ಯುವರ್ ಮೈಂಡ್ ಆಲ್ಸೋ ವಿಲ್ ಬಿ ಹೆಲ್ದಿ, ಯುವರ್ ಮೈಂಡ್ ಆಲ್ಸೋ ವಿಲ್ ಬಿ ಹೆಲ್ದಿ, ಅಂಡ್ ಯು ವಿಲ್ ಬಿ ಲುಕಿಂಗ್ ಥಿಂಗ್ಸ್ ಇನ್ ಅ ಪಾಸಿಟಿವ್ ವೇ ಅಲ್ವಾ. ಸೊ ಯಾವಾಗ್ಲೂ ಆಹಾರ ಒಂದು ಬ್ರೇಕ್ಸ್ ಅಲ್ಲಿ ತಗೊಳ್ಬೇಕು. ನಾವು 1-7 ಗಂಟೆಗೆ ತಿಂದ್ರೆ ಮತ್ತೆ ತಿನ್ನೋದು 1 ಗಂಟೆಗೆ, ನೋ, ಯು ಈಟ್ ಫುಡ್ ಇನ್ ಬ್ರೇಕ್ಸ್. ಈಗ 1-7 ವರೆಗೆ ತಿಂದ್ರೆ 1-11 ಗಂಟೆಗೆ ಒಂದ್ ಸಣ್ಣ ಸ್ನಾಕ್ ಏನಾದ್ರೂ ತಿನ್ಬೇಕು. ಮೈಟ್ ಬಿ ಅ ಪ್ರೋಟೀನ್ ಫುಡ್ ಆರ್ ಯುನೋ ಕಪ್ ಆಫ್ ಮಿಲ್ಕ್, ಎನಿಥಿಂಗ್. ಸೊ ಮತ್ತೆ 1 ಗಂಟೆಗೆ ಊಟ ಮಾಡ್ಬೇಕು, ಮತ್ತೆ ಅದರ ನಂತರ 4 ಗಂಟೆಗೆ ಒಂದು ಸಣ್ಣ ಬ್ರೇಕ್, ದೆನ್ 7:30 to 8 ಒಳಗೆ ನಿಮ್ಮ ಡಿನ್ನರ್ ಫಿನಿಶ್. ಅಂಡ್ ದೆನ್ ರೆಸ್ಟ್. ರೆಸ್ಟ್ ಇಟ್ ಈಸ್ ವೆರಿ ಮಚ್ ನೀಡೆಡ್. ಅಟ್ ಲೀಸ್ಟ್ ಯು ಹ್ಯಾವ್ ಟು ಟೇಕ್ 7 to 8 hours. 8 to 9 hours ತೊಂದರೆ ಇಲ್ಲ, ಬಟ್ ವೆನ್ ಯು ಹ್ಯಾವ್ ಡ್ಯೂಟಿ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಯು, ಬಟ್ ಸ್ಟಿಲ್ ಇಟ್ ಈಸ್ ಮೋರ್ ಐಡಿಯಲ್ ಟು ಟೇಕ್ ಯು ನೋ 7 to 8 hours ಆಫ್ ಗುಡ್ ಸ್ಲೀಪ್. And along with that, you have to have, you know, other lifestyle changes, like we, you know, watching late night movies and, you know, not taking care of yourself, not going for any checkups. So all those things should be in a routine way. Female, ನಾವು ಯಾವಾಗಲೂ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೇವೆ. ವಿ ಆರ್ ಓನ್ಲಿ ಕನ್ಸರ್ನ್ ಅಬೌಟ್ ನಮ್ಮ ಏನು ಮನೆಯವರು, ನಮ್ಮ ಮಕ್ಕಳು, ನಮ್ಮ ಗಂಡಂದಿರು. ಸೊ ಆಲ್ ದ ರೆಸ್ಟ್ ಆಫ್ ದ ಥಿಂಗ್ಸ್ ಆರ್ ವೆಲ್ ಮೇಂಟೈನ್ಡ್ ಅಂಡ್ ವೆಲ್ ಕೆಪ್ಟ್, ಬಟ್ ಟೇಕಿಂಗ್ ಕೇರ್ ಆಫ್ ಆರ್ ಸೆಲ್ಫ್, ನಮ್ಮನ್ನೇ ನಾವು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಬಹಳ ಕಡಿಮೆ. ಸೊ ಅದಕ್ಕೋಸ್ಕರ ನಮ್ಮನ್ನು ನಾವು ಒಳ್ಳೆಯಲ್ಲಿ ನೋಡಿಕೊಂಡ್ರೆ, ದಟ್ ಯು ಶುಡ್ ಕೀಪ್ ಇಟ್ ಇನ್ ಯುವರ್ ಮೈಂಡ್, ನಾವು ಎಲ್ಲರನ್ನು ಕೂಡ ಒಳ್ಳೆಯಲ್ಲಿ ನೋಡಿಕೊಳ್ಳೋದು. ಓಕೆ, ಲರ್ನ್ ಟು ಸೇ ನೋ. 7th one, ಲರ್ನ್ ಟು ಸೇ ನೋ. ಸೊ ನೋ ಹೇಳುವಂಥದ್ದು ನಮ್ಗೆ ಬಹಳ ಕಷ್ಟ. ಕೆಲವರಿಗೆ ಅದು ಈಸಿಲಿ ಬರ್ತದೆ, ಬಟ್ ಮೋಸ್ಟ್ ಆಫ್ ದೆಮ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಸೇ ನೋ. ಸರ್ಟನ್ ಟೈಮ್ಸ್ ಇಟ್ ಇಸ್ ನೋನ್ ಆಸ್ ಅಸರ್ಟಿವ್ ಯು ನೋ ಟೆಕ್ನಿಕ್, ವೇರ್ ಯು ಸೇ ನೋ ಇನ್ ಅ ವೆರಿ ಪಾಸಿಟಿವ್ ವೇ. ಸೊ ಆಚಿನ ವ್ಯಕ್ತಿ, ದ ಪರ್ಸನ್ ಹೂಮ್ ಯು ಆರ್ ಟೆಲಿಂಗ್ ನೋ, ಅವರಿಗೆ ಸಹ ಎಫೆಕ್ಟ್ ಆಗಬಾರ್ದು. ಹಿ ಶುಡ್ ನಾಟ್ ಫೀಲ್ ಬ್ಯಾಡ್ ಅಂಡ್ ಯು ಶುಡ್ ಆಲ್ಸೋ ನಾಟ್ ಫೀಲ್ ಬ್ಯಾಡ್. ಸೊ ಸರ್ಟನ್ ಟೈಮ್ಸ್ ಇಟ್ ಇಸ್ ವೆರಿ ಮಚ್ ನೆಸೆಸರಿ ದಟ್ ಯು ಶುಡ್ ಸೇ ನೋ. ಆಯ್ತಾ? ಕೆಲವು ವಿಚಾರಗಳು ನಿಮ್ಮ ಹತ್ರ ಆಗುದಿಲ್ಲ. ಯು ಕ್ಯಾನ್ ಯು ನೋ ನಿಮ್ಮ ಹತ್ರ ಆದ್ರೂ ಕೂಡ ಯು ಡೋಂಟ್ ಹ್ಯಾವ್ ಟೈಮ್ ಟು ಡೂ ಇಟ್. ಸೊ ಸೇ ದಟ್ ಯು ನೋ ಇಟ್ಸ್ ನಾಟ್ ಫೀಸಿಬಲ್ ಫಾರ್ ಮಿ to do now. So it is very much necessary to say and learn no. Yes, you can say anytime, but whether that yes will bring you stress or bring you frustration, bring you problem, then say, start saying no. Okay, so the things which you don't feel good, say no to it. So assertiveness is much necessary in certain places, certain times, certain situations. ರೆಗ್ಯುಲರ್ ಎಕ್ಸಸೈಸ್, ನಾನು ಹೇಳಿದ ಹಾಗೆ ನಾವು ಈಗ ಹೆಚ್ಚಿನವ್ರು ಹೇಳ್ಬೋದು ಎಲ್ಲಿ ರೆಗ್ಯುಲರ್ ಎಕ್ಸಸೈಸ್ ಮಾಡೋದು. ಯಾಕೆ ಹೇಳಿದ್ರೆ ನಮಗೆ ಆಫೀಸಿಗೆ ಬರಬೇಕು, ಆಫೀಸಿಗೆ ಬರೋ ಮುಂಚೆ ನಾವು ಅಡುಗೆ ಮಾಡಬೇಕು, ಅಡುಗೆ ಮಾಡಿ ಮಕ್ಕಳದೆಲ್ಲ ಪ್ಯಾಕ್ ಆಗಬೇಕು, ಮತ್ತೆ ನಾವು ಇಲ್ಲಿಂದ ಹೋಗುವಾಗ ನಾವು ಫ್ರಸ್ಟ್ರೇಷನ್ ಆಗಿರ್ತದೆ ಅಂತ ಹೇಳಿ. ಬಟ್ ಅಟ್ಲೀಸ್ಟ್ ಒಂದು 10 to 15 minutes ಬ್ರಿಸ್ಕ್ ವಾಕ್, ಆ ಬ್ರಿಸ್ಕ್ ವಾಕ್ ಅಂತ ಹೇಳಿದ ಕೂಡಲೇ ಹೇಳ್ತಾರೆ, ಹೆಚ್ಚಾದ ಫೀಮೇಲ್ಸ್ ಹೇಳುವಂಥದ್ದು ಏನ್ ಹೇಳಿದ್ರೆ, ನಾವು ಇಡೀ ದಿನ ಮನೆಯಲ್ಲಿ ನಡೆಯುವುದೇ, ಇಲ್ಲಿ ಹಾಸ್ಪಿಟಲ್ಗೆ ಬಂದರೂ ನಡೆಯುವುದೇ, ನಾವು ಕೆಲಸಕ್ಕೆ ಹೋದಲ್ಲೆಲ್ಲ ನಡೆಯುತ್ತೆ ಅಂತ ಹೇಳಿ. ಆ ನಡೆಯೋದಕ್ಕೆ ಸಹ ಈ ನಡೆಯೋದಕ್ಕೆ ಸಹ ವ್ಯತ್ಯಾಸ. ದಿಸ್ ಇಸ್ ಯುವರ್ ಕಾನ್ಸಂಟ್ರೇಟಿಂಗ್ ಆನ್ ದ ವಾಕ್ ವಿಚ್ ಯು ಆರ್ ಡೂಯಿಂಗ್ ಅಂಡ್ ಯು ಆರ್ ವಾಕಿಂಗ್ ಅಲ್ವಾ. ಸೊ ದ ಕಾನ್ಸಂಟ್ರೇಷನ್ ವಿಲ್ ಬಿ ಆನ್ ಯುವರ್ ಹೋಲ್ ಬಾಡಿ, ನಿಮ್ಮ ಬ್ರೀದಿಂಗ್ ಆಗಿರ್ಬೋದು, ನಿಮ್ಮ ಮಸಲ್ಸ್, ದ ಪೇನ್ ಇನ್ ಯುವರ್ ಬಾಡಿ, ಎವ್ರಿಥಿಂಗ್.
ಸೊ ಅದಕ್ಕೆ ಗೆಟಿಂಗ್ ರೆಗ್ಯುಲರ್ಲಿ ಎಕ್ಸಸೈಸ್ ಇಸ್ ವೆರಿ ಮಚ್ ನೀಡೆಡ್. ಒಂದು 15 minutes to 20 minutes ಆಫ್ ಬ್ರಿಸ್ಕ್ ವಾಕ್ ಅಥವಾ ಮೈನ್ಯೂಟ್ ಗ್ರೌಂಡ್ ಎಕ್ಸಸೈಸಸ್ ಇಸ್ ವೆರಿ ಮಚ್ ನೆಸೆಸರಿ. ಸೊ ಇದೆಲ್ಲ ನೀವು ಮಾಡುವಾಗ ಸಿ ದ ಫ್ರೆಶ್ನೆಸ್ ದಟ್ ಯು ಫೀಲ್. ಒಂದು 15-20 minutes ನೀವು ಮಾಡುವಂತ ಎಕ್ಸಸೈಸ್ ಅಲ್ಲಿ ದ ಹೋಲ್ ಡೇ ವಿಲ್ ಬಿ ವೆರಿ ಪಾಸಿಟಿವ್. ಎಲ್ಲವೂ ಖುಷಿಯಾಗಿ ನಿಮ್ಗೆ ಫಾಸ್ಟ್ ಫಾಸ್ಟ್ ಕೆಲಸ ಎನರ್ಜೆಟಿಕ್ ಆಗಿ ಕೆಲಸ ಮಾಡುವಂತ ಒಂದು ಒಂದು ಉಮೇದು ಇರ್ತದೆ. ಸೊ ದಟ್ ಇಸ್ ವೈ ಸ್ಮಾಲ್ ಅಮೌಂಟ್ ಆಫ್ ಎಕ್ಸಸೈಸ್ ಇಸ್ ವೆರಿ ಮಚ್ ನೆಸೆಸರಿ. ಸೊ ಇದನ್ನು ರೆಗ್ಯುಲರೈಸ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಿ. ಸಮ್ ಡೂ ಯೋಗ, ಸಮ್ ಡೂ ಅದರ್ ಸಾರ್ಟ್ಸ್ ಆಫ್ ಎಕ್ಸಸೈಸಸ್, ಬಟ್ ಸ್ಟಿಲ್ ಮೋಸ್ಟ್ ಆಫ್ ದೆಮ್ ಡೋಂಟ್ ಡೂ. ತುಂಬಾ ಜನ ಮಾಡುದಿಲ್ಲ. ಸೊ ಆ ಮಾಡದಂತದನ್ನು ನೀವು ಮಾಡಬೇಕು ಅಂತ ಹೇಳಿ ನಾನು ಹೇಳುದು. ಗೆಟ್ ಅ ಹಾಬಿ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಓಕೆ, ನಾವೇನ್ ಮಾಡ್ತೇವೆ, ನಾವು ಹೇಳ್ಬೋದು ಹೆಚ್ಚಿನವರು, ನಾವು ಜಾಬಿಗೆ ಸೇರುವ ಮುಂಚೆ ನಾನು ಗಿಟಾರ್ ಪ್ಲೇ ಮಾಡ್ತಿದ್ದೆ, ನಾನು ಪೇಂಟಿಂಗ್ ಮಾಡ್ತಿದ್ದೆ, ನಾನು ಕ್ರೋಶಿಯಂ ಮಾಡ್ತಿದ್ದೆ, ನಾನು ನಿಟ್ಟಿಂಗ್ ಮಾಡ್ತಿದ್ದೆ, ಐ ವಾಸ್ ವೆರಿ ಫಾಂಡ್ ಆಫ್ ಗಾರ್ಡನಿಂಗ್ ಎಲ್ಲ ಹೇಳಿ. ಅಥವಾ ಕೆಲವರು ಹೇಳ್ಬೋದು ನಾ ಮದ್ವೆ ಮುಂಚೆ ಹೀಗಿದ್ದೆ ಅಂತೇಳಿ. ವೈ, ಏನು ನಿಮ್ಮ ಲೈಫ್ ಸ್ಟಾಪ್ ಆಗ್ಲಿಲ್ಲ? ನೀವು ಜಾಬಿಗೆ ಸೇರಿದ್ರ ನಂತರ ಆಗ್ಲಿ, ನೀವು ಮದ್ವೆ ಆದ ನಂತರ ಆಗ್ಲಿ, ನಿಮ್ಮ ಮಕ್ಕಳಾದ ನಂತರ ಆಗ್ಲಿ, ಅಥವಾ ನೀವು ಅಜ್ಜಿ ಆದ ನಂತರ ಆಗ್ಲಿ, ನಿಮ್ಮ ಲೈಫ್ ಚೇಂಜ್ ಆಗ್ಲಿಲ್ಲ. ಸೊ ವೈ ನಾಟ್ ಗೆಟ್ ಅ ನ್ಯೂ ಹಾಬಿ? ನಾವು ಸುಮ್ಮನೆ ಪ್ರಾಬ್ಲಮ್ಸ್, ಫ್ರಸ್ಟ್ರೇಷನ್, ಸ್ಟ್ರೆಸ್ ಇದರ ವಿಚಾರವಾಗಿಯೇ ಯೋಚಿಸುವ ಬದಲು ಯಾಕೆ ಒಂದು ಹೊಸ ಏನು ವಿಷಯವನ್ನು ಕಲಿಬಾರ್ದು? ಸೊ ಗೆಟಿಂಗ್ ಟು ನೋ, ಹೇಳ್ತಾರೆ ಎಲ್ಲರ್ ಸಹ, ನಾವು ಡೆತ್ ಆಗೋ ತನಕ ನಾವು ವಿ ಆರ್ ಲರ್ನರ್ಸ್ ಅಲ್ವಾ. ನಾವು ಎಂಥದ್ದು ಕಲಿಬಹುದು, ಅದು ಕಲಿಯುವುದಕ್ಕೆ ಪ್ರಾಯ ಇಲ್ಲ. ಸೊ ಯು ಹ್ಯಾವ್ ಟು ಟ್ರೈನ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಮೇಕ್ ಯುವರ್ ಸೆಲ್ಫ್ ಎಂಥೂಸಿಯಾಸ್ಟಿಕ್ ಟುವರ್ಡ್ಸ್ ಲರ್ನಿಂಗ್ ನ್ಯೂ ಥಿಂಗ್ಸ್. ಸೊ ನ್ಯೂ ಥಿಂಗ್ಸ್ ನೀವು ಕಲಿಯುವಾಗ ಈಗ ಹೇಳ್ಬೋದು ಕೆಲವರು, ನಮಗೆ ಪ್ರಾಯ ತಿನ್ನಂತೆ ನಾವು ಡ್ಯಾನ್ಸಿಗೆ ಹೋಗುದು, ನಿಮಗೆ ಡ್ಯಾನ್ಸ್ ಹೇಳಿದ್ರೆ ಭಾರಿ ಇಷ್ಟ ಇತ್ತು ಅಂತೇಳಿ. ವೈ ನಾಟ್, ಯಾಕೆ ಆಗುದಿಲ್ಲ? ನೀವು ಮೈಂಡ್ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನಿಮ್ಗೆ ಎಂತೆಲ್ಲ ಆಗ್ತದೆ ಅದನ್ನು ನೀವು ಮಾಡಿ. You learning a new hobby is very much important. When you learn a new hobby, your thinking will be balanced, right? Your lifestyle will be balanced, and your work will be more good. So the therapies alli music therapies are ondu therapy, matu gardening, talking with the plants is also a good therapy. So find out a new hobby and do a new think about a new hobby, and you know, don't think about things which are not in your control. Okay, hold on. Kelasate en aagthade helidre, now extremely into elladra olage hogi bidtene alva. Family too much concern, work too much concern, but self no concern at all. So slow down, think, kutkondo yochisi. ಈಗ ಯಾರು ನಿಮ್ಗೆ ಬೈದ್ರು, ಯಾರು ನಿಮ್ಗೆ ಹರ್ಟ್ ಮಾಡಿದ್ರು, ಸಿಟ್ ಅಂಡ್ ಥಿಂಕ್, ದೆನ್ ಯು ರಿಯಾಕ್ಟ್ ಟು ಇಟ್. ಸೊ ಸ್ಲೋಲಿ ನೀವು ಯಾವ್ದು ಮಾಡ್ತೀರಿ? ಈಗ ಇಲ್ಲಿ ನಿಮ್ಗೆ ಕಾಣ್ಬೋದು, ದೇರ್ ಇಸ್ ಎ ಸ್ನೇಲ್. ಸ್ನೇಲ್ ಯಾವಾಗ್ಲೂ ವೆರಿ ಸ್ಲೋ ಹೋಗ್ತದೆ ಅಲ್ವಾ. ಇಟ್ ಮೈಟ್ ಗೆಟ್ ಹರ್ಟ್, ಬಟ್ ಸ್ಟಿಲ್ ಇಟ್ ಗೋಸ್ ವೆರಿ ಸ್ಲೋಲಿ, ಬಿಕಾಸ್ ಇಟ್ ಲೈಕ್ಸ್ ಟು ಗೋ ಸ್ಲೋಲಿ, ಆಯ್ತಾ. ಸೊ ಯಾವಾಗ್ಲೂ ಸಹ ನೀವು ರಶ್ ಮಾಡ್ಬೇಡಿ ಎಲ್ಲದಕ್ಕೆ ಸಹ, ಗಡಿ ಬಿಡಿ ಮಾಡಿಕೊಳ್ಬೇಡಿ. ಗಡಿ ಬಿಡಿ ಮಾಡುವಾಗ ಏನಾಗ್ತದೆ, ಆಂಗ್ಸೈಟಿ ಜಾಸ್ತಿ ಆಗ್ತದೆ, ನಿಮ್ಗೆ ಕಂಟ್ರೋಲ್ ಇಲ್ಲದಾಗೆ ಆಗ್ತದೆ, ನಿಮ್ಗೆ ನೀವು ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡುವಂತದನ್ನು ಅರ್ಧ ಅದನ್ನ ಮಾಡ್ತೀರಿ, ಅರ್ಧ ಇದನ್ನ ಮಾಡ್ತೀರಿ. ಸೊ ಥಿಂಕ್ ಅಬೌಟ್ ಇಟ್, ಓಕೆ, ದೆನ್ ರಶ್ ಟು ವರ್ಡ್ಸ್ ಆರ್ ದೆನ್ ಗೋ ಟು ವರ್ಡ್ಸ್ ಯುವರ್ ಟಾಸ್ಕ್ ವಿಚ್ ಯು ಹ್ಯಾವ್ ಟೇಕನ್, ಆಯ್ತಾ. ಸೊ ಯಾವಾಗ್ಲೂ ಸಹ ನಾವು ಲಿಮಿಟ್ಸ್ ನಮ್ಮ ಕಟ್ ಡೌನ್ ಇಡ್ಬೇಕು. ಸಮಟೈಮ್ಸ್ ನಮ್ಗೆ ವರ್ಕ್ ಮಾಡಿ ಮಾಡಿ ಎಷ್ಟು ಫ್ರಸ್ಟ್ರೇಷನ್ ಆಗ್ತದೆ ಅಂತ ಹೇಳಿದ್ರೆ, ವಿ ಸ್ಟಾರ್ಟ್ ಯುನೋ ಪುಟಿಂಗ್ ಇಟ್ ಔಟ್ ಇನ್ ಅ ವೇ ಲೈಕ್ ಸ್ಕ್ರೀಮಿಂಗ್, ಇದು ಏನು ವೆಸಲ್ಸ್ ಬಿಸಾಡುದು, ಶಬ್ದಗಳನ್ನು ಮಾಡುದು, ಥ್ರೋಯಿಂಗ್ ಥಿಂಗ್ಸ್ ಔಟ್, ಹಿಟ್ಟಿಂಗ್ ಆರ್ ಸೆಲ್ಫ್. ಸೊ ಇದೆಲ್ಲ ಕೆಲವರಿಗೆ ಆಗ್ತದೆ. ದೋ ದೇ ಸೇಮ್ ವೆರಿ ನಾರ್ಮಲ್ ಫ್ರಮ್ ಔಟ್ ಸೈಡ್, ಇಟ್ ಹ್ಯಾಪನ್ಸ್. ದಟ್ ಇಸ್ ಆಲ್ ಬಿಕಾಸ್ ಆಫ್ ದ ಫ್ರಸ್ಟ್ರೇಷನ್ ದಟ್ ದೇ ಹ್ಯಾವ್. So when you can't do certain things, say no and sit for calmly for few minutes so that you can do your task later when your mind is very fresh. Laugh. Now hechagi marte bidtevi negadbeku ant heli alva.
ನಮ್ಗೆ ಈಗ ಎದುರಿನಲ್ಲಿ ಯಾರಾದ್ರೂ ಜನ ಸಿಕ್ಕಿದೆ, ನಮ್ಮ 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 ಲೋಕದಲ್ಲಿ ನಮ್ಮ ಯೋಚನೆಗಳಲ್ಲೇ ನಾವು ಇದ್ದದ್ರಿಂದ ಏನಾಗ್ತದೆ, ನಾವು ಅವ್ರ ಹತ್ರ ಅವ್ರ ನೆಗಡಿ ಎಷ್ಟು 15 ನಿಮಿಷ ಆದ್ಮೇಲೆ ನಮ್ಗೆ ಸ್ಟ್ರೈಕ್ ಆಗ್ತದೆ, ನಾನ್ ನೆಗಡಿ ಇಲ್ಲ ಅಂತ. ದಟ್ ಇಸ್ ಬಿಕಾಸ್ ಯು ಆರ್ ಫುಲ್ಲಿ ಆಕ್ಯುಪೈಡ್ ವಿತ್ ಯುವರ್ ಓನ್ ಸ್ಟ್ರೆಸ್ಸಸ್. ಸೊ ಲಾಫ್ ಅಂಡ್ ಹ್ಯೂಮರ್ ಇಸ್ ವೆರಿ ಮಚ್ ನೆಸೆಸರಿ. ತಮಾಷೆ ಮಾಡುವಂಥದ್ದು, ನೆಗಾಡುವಂಥದ್ದು, ಅದೆಲ್ಲ ಬಹಳವಾಗಿ ಆಗುತ್ತೆ. ಸೊ ಯಾವಾಗ ಸ್ಟ್ರೆಸ್ ಆಗಿರ್ತೀರಿ, ಯಾವಾಗ ಚಿಂತೆಗೆ ಒಳಗಾಗ್ತೀರಿ, ಆಗ ಜಸ್ಟ್ ಸಿ ಸಮ್ ಫನ್ನಿ ವಿಡಿಯೋಸ್, ಫನ್ನಿ ಮೂವಿ ಅಲ್ವಾ, ಅಥವಾ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಏನಾದ್ರೂ ಒಂದು ಸಿಲ್ಲಿ ಸಿಲ್ಲಿ ಜೋಕ್ಸ್ ಆದ್ರೂ ತೊಂದ್ರೆ ಇಲ್ಲ, ಬಟ್ ಲಾಫ್ ಇಟ್ ಔಟ್. ಓಕೆ, ಸೊ ವೆನ್ ಯು ಲಾಫ್ ಇಟ್ ಔಟ್ ಏನಾಗ್ತದೆ ಹೇಳಿದ್ರೆ, ಆಲ್ ಯುವರ್ ಮಸಲ್ಸ್ ಸಹ ತುಂಬಾ ಏನು ಸ್ಟ್ರೆಸ್ ಆಗಿ, ಇಟ್ ವಿಲ್ ಬಿ ವೆರಿ ನೈಸ್ಲಿ ಯು ನೋ ಗ್ಲೋಯಿಂಗ್. ವೆನ್ ಯು ಲಾಫ್ ಆಲ್ ಯುವರ್ ಮಸಲ್ಸ್ ವಿಲ್ ಬಿ ಆಕ್ಟಿವ್. ಸೊ ಇಟ್ ಇಸ್ ವೆರಿ ಮಚ್ ನೆಸೆಸರಿ ದಟ್ ಯು ಹ್ಯಾವ್ ಟು ಲಾಫ್ ಇಟ್ ಔಟ್. ಯಾವಾಗ್ಲೂ ಯಾವಾಗ್ಲೂ ಸಹ ಒಂದು ಒಂದು ಅಂಟು ಮುಖ ಅಂತ ಹೇಳ್ತಾರಲ್ಲ, ಗುಮ್ಮನಾಗಿ ಮುಖ ಮಾಡಿ ಕೂತ್ಕೊಳ್ಳೋದು ಬಾರದು. ನಮ್ಗೆ ಫ್ರಸ್ಟ್ರೇಷನ್ಸ್ ತೊಂದರೆಗಳು ಎಲ್ಲರಿಗೆ ಇರ್ತದೆ, ಎಲ್ಲರಿಗೂ ಉಂಟು. ಈಗ ನಿಮ್ಗೆ ನನ್ನನ್ನು ನೋಡೋಕೆ ಅನಿಸ್ಬೋದು ನನ್ಗೆ ಏನು ತೊಂದರೆ ಇಲ್ಲ ಅಂತ, ನಂಗೂ ತೊಂದರೆಗಳು ಉಂಟು. ಬಟ್ ಸ್ಮೈಲಿಂಗ್ ಇಟ್ ಔಟ್, ಲಾಫಿಂಗ್ ಇಟ್ ಔಟ್, ಶೇರಿಂಗ್ ಇಟ್ ಔಟ್ ವಿಲ್ ಬ್ರಿಂಗ್ ಔಟ್ ಮೋರ್ ಯು ನೋ ಪಾಸಿಟಿವ್ ವೈಬ್ಸ್ ಇನ್ ಯು, ಅಂಡ್ ಯು ವಿಲ್ ಯು ನೋ ಡೂ ಯುವರ್ ವರ್ಕ್ ವೆರಿ ಎಫೆಕ್ಟಿವ್. ಸೊ ದಟ್ ಇಸ್ ವೈ ಯು ಹ್ಯಾವ್ ಟು ಹ್ಯಾವ್ ದಿಸ್ ಲಾಫ್ ಅಂಡ್ ಹ್ಯೂಮರ್ ಇನ್ ಯುವರ್ ಲೈಫ್. ರಿಲ್ಯಾಕ್ಸ್. ಈಗ ಲರ್ನ್ ಟು ರಿಲ್ಯಾಕ್ಸ್. ಸೊ ಡೆವಲಪ್ ರೆಗ್ಯುಲರ್ ರಿಲ್ಯಾಕ್ಸೇಷನ್ ರುಟೀನ್, ಅದು ಮೆಡಿಟೇಷನ್ ಆಗಿರ್ಬೋದು, ಸಿಂಪಲ್ ಯೋಗ ಆಗಿರ್ಬೋದು, ಅಥವಾ ಕೆಲವೊಮ್ಮೆ ಒಂದು 5-10 ನಿಮಿಷ ನಿಮ್ಮ ಕೋಣೆಯಲ್ಲಿ ನಿಮ್ಮಷ್ಟಕ್ಕೆ ಕುತ್ಕೊಂಡಿರುವಂತದ್ದಾಗಿರ್ಬೋದು, ಅದು ನಿಮ್ಮ ರಿಲ್ಯಾಕ್ಸೇಷನ್ ಆಗಿರ್ಬೋದು. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಏನು ಅಂತ ಹೇಳಿಕೊಡ್ತೇನೆ. ಸೊ ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್. ಓಕೆ, ಸೊ ಒಂದು ಡೀಪ್ ಬ್ರೀದಿಂಗ್ ಆಗಿರ್ಬಹುದು. ಓಕೆ, ಇನ್ನೊಂದು ಡೀಪ್ ಬ್ರೀದಿಂಗ್ ವಿತ್ ವಿಜುವಲೈಸೇಷನ್, ಅಂದ್ರೆ ನೀವು ಡೀಪ್ ಬ್ರೀದಿಂಗ್ ಮಾಡ್ತಾ ಇರುವಾಗಲೇ ನೀವು ವಿಜುವಲೈಸ್ ಮಾಡುವಂಥದ್ದು, ಯು ಆರ್ ಇನ್ ಅ ವೆರಿ ಗುಡ್ ಯು ನೋ ಸಿಚುವೇಶನ್ ಪೊಸಿಷನ್. ಅಂಡ್ ನಾವು ಯೂಶ್ವಲಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯೂಸ್ ಮಾಡುವಂಥದ್ದು ಮಸಲ್ ರಿಲ್ಯಾಕ್ಸೇಷನ್, JPMR ಅಂತ ಹೇಳ್ತಾರೆ, ಜಾಕಬ್ಸನ್ ಮಸಲ್ ರಿಲ್ಯಾಕ್ಸೇಷನ್ ಅಂತ ಹೇಳಿ. ಸೊ ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ಬ್ರೀದಿಂಗ್ ಎಕ್ಸಸೈಸ್. ನಾನು ನಿಮ್ಗೆ ಇಲ್ಲಿ ಒಂದು ಸಿಂಪಲ್ ಬ್ರೀದಿಂಗ್ ಎಕ್ಸಸೈಸಸ್ ಅನ್ನು ಹೇಳಿಕೊಡ್ತೇನೆ. ಫಸ್ಟ್ ಅಂಡ್ ಫೋರ್ಮೋಸ್ಟ್ ಬೆಲ್ಲಿ ಬ್ರೀದಿಂಗ್ ಅಂತ ಹೇಳ್ತಾರೆ. ನಿಮ್ಮ ಕೈಯನ್ನು ನಿಮ್ಮ ಹೊಟ್ಟೆ ಮೇಲೆ ಇಡಿ, ಒಂದು ಕೈಯನ್ನು ನಿಮ್ಮ ಚೆಸ್ಟ್ ಮೇಲೆ ಇಡಿ. ಸೊ ಲೆಫ್ಟ್ ಹ್ಯಾಂಡ್ ಆನ್ ಯುವರ್ ಅಬ್ಡೋಮೆನ್, ರೈಟ್ ಹ್ಯಾಂಡ್ ಆನ್ ಯುವರ್ ಚೆಸ್ಟ್. ಇದನ್ನು ಹೀಗೆ ಇಟ್ಟಾಗ ನೀವು ಬ್ರೀತ್ ಮಾಡುವಾಗ ನಿಮ್ಮ ಹೊಟ್ಟೆ ಹೊರಗೆ ಬರಬೇಕು, ವಿದೌಟ್ ಮಾಡುವಾಗ ನಿಮ್ಮ ಹೊಟ್ಟೆ ಒಳಗೆ ಬರಬೇಕು. ಸೊ ಈ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್ ಮಾಡುವಾಗ ಏನಾಗ್ಬೇಕು, ಚೆಸ್ಟ್ ಹೊರಗೆ ಬರಬಾರ್ದು, ಬಟ್ ನಿಮ್ಮ ಅಬ್ಡೋಮೆನ್ ಹೊರಗೆ ಬರಬೇಕು, ಹೊರಗೆ ಒಳಗೆ. ಸೊ ದಿಸ್ ಇಸ್ ಬೆಲಿ ಬ್ರೀದಿಂಗ್. ಸೊ ಓನ್ಲಿ ಯು ಆರ್ ಫೋಕಸಿಂಗ್ ಆನ್ ದ ಬೆಲಿ, ನಿಮ್ಮ ಹೊಟ್ಟೆಯ ಕಡೆಗೆ ನೀವು ಫೋಕಸ್ ಮಾಡಿ. ಕೀಪ್ ಯುವರ್ ಹ್ಯಾಂಡ್ ಅಂಡ್ ದೆನ್ ಜಸ್ಟ್ ಬ್ರೀತ್ ವಿತ್ ಯುವರ್ ಬೆಲಿ ಔಟ್ ಅಂಡ್ ಇನ್. ಆಯ್ತಾ. ನೆಕ್ಸ್ಟ್ ಇನ್ನೊಂದು ಏನ್ ಹೇಳಿದ್ರೆ 4-7-8 ಬ್ರೀದಿಂಗ್ ಟೆಕ್ನಿಕ್ ಅಂತ ಹೇಳಿ. ಸೊ ಸೇಮ್ ಇದು ಪ್ಯಾಟರ್ನ್. ಕೀಪ್ ಯುವರ್ ಲೆಫ್ಟ್ ಹ್ಯಾಂಡ್ ಆನ್ ಯುವರ್ ಟಮಿ, ಕೀಪ್ ಯುವರ್ ರೈಟ್ ಹ್ಯಾಂಡ್ ಆನ್ ಯುವರ್ ಚೆಸ್ಟ್ ಅಂಡ್ ಟೇಕ್ ಅ ಡೀಪ್ ಬ್ರೆತ್. ಈ ಡೀಪ್ ಬ್ರೆತ್ ತಕೊಳ್ಳುವಾಗ ಯು ಶುಡ್ ಕೌಂಟ್ 1, 2, 3, 4. ಓಕೆ, ದೆನ್ ಮೆಲ್ಲ ಬಿಡ್ಲಿಕ್ಕೆ. ಸೊ ಈಗ ಬಿಡುವಾಗ 1, 2, 3, 4, 5, 6, 7 ಕೌಂಟ್ ಆಗ್ತದೆ. ಓಕೆ, ಸೊ ಸಾರಿ, ಇದು ನೀವು ಬ್ರೀತ್ ಇನ್ ಮಾಡುವಾಗ 4 ಕೌಂಟ್ ಮಾಡಬೇಕು, ಮತ್ತೆ ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಿದಾಗ 1, 2, 3, 4, 5, 6, 7. ದೆನ್ ವೆನ್ ಯು ಆರ್ ಲೆಟಿಂಗ್ ಇಟ್ ಔಟ್, ಆಗ 1, 2, 3, 4, 5, 6, 7, 8. ಓಕೆ, ಇದು ನೀವು
ಸೆಟ್ ಆಫ್ ತ್ರೀ ಮಾಡ್ಬೋದು, ಸೆಟ್ ಆಫ್ ಸೆವೆನ್ ಮಾಡ್ಬೋದು. ಸೊ ಒನ್ಸ್ ಅಗೇನ್ ನಾನು ಪುನಃಸತಿ ಹೇಳ್ತೇನೆ, ನೆಕ್ಸ್ಟ್ ಬ್ರೀದಿಂಗ್ ರೋಲ್ ಬ್ರೀದಿಂಗ್ ಸಹ ಹೇಳ್ತಾರೆ. ರೋಲ್ ಅಂಡ್ ಬ್ರೀತ್, ರೋಲ್ ಮಾಡಿ ನಿಮ್ಮ ಬ್ರೀದಿಂಗ್ ಅನ್ನು ಮಾಡುವಂಥದ್ದು. ನೆಕ್ಸ್ಟ್ ಮಾರ್ನಿಂಗ್ ಬ್ರೀದಿಂಗ್, ಯಾವಾಗ ನಿಮ್ಮ ಮೈ ಆಲ್ ಯುವರ್ ಮಸಲ್ಸ್ ವಿಲ್ ಬಿ ವೆರಿ ಯು ನೋ ಸ್ಟಿಫ್ ಅಂಡ್ ಸ್ಟ್ರೆಂಥನ್ಡ್, ಹಾಗಿರುವಾಗ ನೀವೇನ್ ಮಾಡಬೇಕು, ಜಸ್ಟ್ ಫೋಕಸ್ ಆನ್ ಆಲ್ ಯುವರ್ ಮಸಲ್ಸ್, ಟೇಕ್ ಅ ಡೀಪ್ ಬ್ರೆತ್ ಅಂಡ್ ಲಿವ್ ಇಟ್ ಆಫ್. ಓಕೆ, ಸೊ ನೌ ಐ ವಿಲ್ you know giving you a piece of breathing exercises. Keep your right left hand on your abdomen and right hand on your chest and close your eyes and just focus on your breathing. Breathe in and breathe out. Relax. Breathe in and breathe out. Relax. Breathe in and breathe out. While you're breathing, don't focus on anything outside around you. ಯಾವುದೇ ಶಬ್ದಗಳಿಗೆ, ಯಾವುದೇ ಬೇರೆ ಅಡಚಣೆಗಳಿಗೆ ನಿಮ್ಮ ಗಮನವನ್ನು ಸೆಳೆಯದಿರಿ. ಕೇವಲ ನಿಮ್ಮ ಬ್ರೀದಿಂಗ್ ಮೇಲೆ ಗಮನ ಕೊಡುತ್ತಾ ಬನ್ನಿ. Breathe in and breathe out. Breathe in and breathe out. Relax. Breathe in and breathe out. Relax. All your muscles are very lightly placed in your body. ಎಲ್ಲವೂ ಸಡಿಲವಾಗಿವೆ. ಕೇವಲ ನಿಮ್ಮ ಬ್ರೀದಿಂಗ್ ಮೇಲೆ ಗಮನ ಕೊಡುತ್ತಾ ಹೋಗಿ. ಜಸ್ಟ್ ಫೋಕಸ್ ಆನ್ ಯುವರ್ ಬ್ರೀದಿಂಗ್. ಯಾವುದೇ ತರಹದ ಒತ್ತಡ ಆಗ್ಲಿ, ಯಾವುದೇ ತರಹದ ಯೋಚನೆಗಳು ಬರದೆ ಕೇವಲ ನಿಮ್ಮ ಬ್ರೀದಿಂಗ್ ಮೇಲೆ ಗಮನ ಕೊಡುತ್ತಾ ಹೋಗಿ. ಬ್ರೀತ್ ಇನ್ ಮಾಡುವಾಗ ಹೊಟ್ಟೆ ಹೊರಗೆ ಕಡೆಗೆ ಬರಬೇಕು, ಬ್ರೀತ್ ಔಟ್ ಮಾಡುವಾಗ ಹೊಟ್ಟೆ ಒಳಗೆ ಹೋಗ್ಬೇಕು. ಜಸ್ಟ್ ಫೋಕಸ್ ಆನ್ ಯುವರ್ ಬ್ರೀದಿಂಗ್. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. Relax. Breathe in and breathe out. Relax. Just focus on your breathing. You're inhaling and exhaling. ಶ್ವಾಸವನ್ನು ಒಳಗೆ ತೆಗೆಯುತ್ತಾ ಹೊರಗೆ ತೆಗೆಯುತ್ತಾ ಇದ್ದೀರಿ. ನಿಮ್ಮ ಶ್ವಾಸದ ಮೇಲೆ, ಕೇವಲ ನಿಮ್ಮ ಶ್ವಾಸದ ಮೇಲೆ ಗಮನ ಕೊಡುತ್ತಾ ಬನ್ನಿ. ನಿಮ್ಮ ಉಳಿದ ಭಾಗಗಳೆಲ್ಲ ಸಡಿಲವಾಗಿವೆ. ಯುವರ್ ಮಸಲ್ಸ್ ಆರ್ ರಿಲ್ಯಾಕ್ಸ್ಡ್ ಅಂಡ್ ಇನ್ ಇನ್ ಯು ಆರ್ ಇನ್ ಅ ಪೊಸಿಷನ್ ದಟ್ ಯುವರ್ ಇನ್ ಅ ಪೊಸಿಷನ್ ಆಫ್ ರಿಲ್ಯಾಕ್ಸಿಂಗ್. ಕೇವಲ ನಿಮ್ಮ ಬ್ರೀದಿಂಗ್ ಮೇಲೆ ಗಮನ ಕೊಡುತ್ತಾ ಬನ್ನಿ. Breathe in and breathe out. Relax.
ಇದನ್ನ ಮೃದ ಇಲ್ಲ ಹೀಗೆ ನೀವು ರಿಲ್ಯಾಕ್ಸ್ ಮಾಡ್ತಾ ಇರುವಾಗ ನಿಮ್ಗೆ ಇಷ್ಟವಾದ ಸ್ಥಳಕ್ಕೆ ಅದು ಬೀಚ್ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ಅಥವಾ ನಿಮ್ಮ ಇಷ್ಟವಾದ ಸ್ಥಳಕ್ಕೆ ನೀವು ಹೋಗುವಂತ ಒಂದು ವಿಜುವಲ್ ಅನ್ನು ನೀವು ಕಾಣುತ್ತಾ ಬನ್ನಿ. ಥಿಂಕ್ ಅಬೌಟ್ ಅ ಸಿಚುವೇಶನ್ ವೇರ್ ಯು ಆರ್ ವೆರಿ ಹ್ಯಾಪಿ ವಿತ್ ಅ ಪರ್ಸನ್ಸ್ ಹೂಮ್ ಯು ಲೈಕ್ ಟು ಬಿ ವಿತ್. ವಿಜುವಲೈಸ್ ದ ಪ್ಲೇಸ್ ದಟ್ ಯು ವಾಂಟ್ ಟು ಬಿ ಇನ್ ಅಂಡ್ ಬಿ ಹ್ಯಾಪಿ ವಿಜುವಲೈಸಿಂಗ್ ದ ವ್ಯೂ ದ ಹ್ಯಾಪಿನೆಸ್ ವಿತ್ ದ ಒನ್ಸ್ ಹೂಮ್ ಯು ಆರ್ ವಿತ್. ಅದನ್ನು ವಿಜುವಲೈಸ್ ಮಾಡ್ತಾ ಬನ್ನಿ. ಯು ಆರ್ ಇನ್ ಅ ಬೆಸ್ಟ್ ಪ್ಲೇಸ್, ಇಲ್ಲಿ ನಿಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಯು ಆರ್ ಡೂಯಿಂಗ್ ಗುಡ್ ದೇರ್, ನೋ ಸ್ಟ್ರೆಸ್ ಅರೌಂಡ್, ನೋ ಫ್ರಸ್ಟ್ರೇಷನ್, ನೋ ಪ್ರಾಬ್ಲಮ್ಸ್, ನೋ ಒನ್ ಟು ಯು ನೋ ಮಾಕ್ ಯು ಎಟ್. ಸೊ ಬಿ ಹ್ಯಾಪಿ, ಥಿಂಕ್ ಆಫ್ ಯೋರ್ ಸೆಲ್ಫ್, ಯೋರ್ ಹ್ಯಾಪಿನೆಸ್, ಹೌ ಟು ಕಮ್ ಔಟ್ ಆಫ್ ಆಲ್ ದಿ ಸ್ಟ್ರೆಸ್ಸಸ್. You're just like a child playing around and being happy. ಕೇವಲ ಸಣ್ಣ ಮಗುವಿನ ಹಾಗೆ ನಿಮ್ಮ ಒಂದು ವಿಜುವಲೈಸ್ ಆಗಿರ್ಲಿ. ಯು ಆರ್ ಡೂಯಿಂಗ್ ಗುಡ್. ವಾಸದ ಕಡೆಗೆ ಗಮನ ಕೊಡ್ತಾ ಇರಿ. ಸ್ಲೋಲಿ ಪಾಸಿಟಿವ್ ಪ್ಲೇಸ್ ಇಂದ ಹೊರಗೆ ಬರುತ್ತಾ ಬನ್ನಿ. ನಿಮ್ಮ ಶ್ವಾಸದ ಮೇಲೆ ಗಮನ ಕೊಡುತ್ತಾ ಹೋಗಿ. ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ಮೆಲ್ಲನೆ ನಿಮ್ಮ ಕಣ್ಣುಗಳನ್ನು ಬಿಡುತ್ತಾ ಬನ್ನಿ. ಜಸ್ಟ್ ಓಪನ್ ಯುವರ್ ಐಸ್ ಅಂಡ್ ಫೀಲ್ ಫ್ರೆಶ್. ಹೋಪ್ ಯು ಹ್ಯಾಡ್ ಅ ಫ್ರೆಶ್ ಫೀಲಿಂಗ್ ಆಫ್ಟರ್ ಡೂಯಿಂಗ್ ದಿಸ್ ಬ್ರೀದಿಂಗ್ ಎಕ್ಸಸೈಸಸ್. ಇದನ್ನು ನೀವು ಎಲ್ಲಿಯೂ ಕೂಡ ಮಾಡಬಹುದು. ನೀವು ನಿಂತಲ್ಲಿ ಸಹ ಮಾಡಬಹುದು, ನೀವು ಕೂತ್ಕೊಂಡಲ್ಲಿ ಮಾಡಬಹುದು. ಒಂದು 5 ನಿಮಿಷ ಸಿಕ್ಕಿದ್ರು ಮಾಡಬಹುದು, 2 ನಿಮಿಷ ಸಿಕ್ಕಿದ್ರು ಮಾಡಬಹುದು. ಬಟ್ ಯು ಹ್ಯಾವ್ ಟು ಡೂ ಇಟ್. ಅಂಡ್ ವೆನ್ ಎವರ್ ಯು ಫೀಲ್ ಇದು ಎಲ್ಲ ನನ್ನ ಹತ್ರ ಮಾಡ್ಲಿಕ್ಕೆ ಮನೆಯಲ್ಲಿ ಆಗುದಿಲ್ಲ, ಇಟ್ಸ್ ನಾಟ್ ವೆರಿ ಇಫೆಕ್ಟಿವ್ ಫಾರ್ ಮೀ, ದೆನ್ ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು ಔಟ್. ಓಕೆ, ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಹೇಗೆ ಮಾಡ್ಬೇಕು. ಸೊ ನೀವು ನಮ್ಮ ಹತ್ರ ಬಂದ್ರೆ ನಾವು ನಿಮ್ಗೆ ಮಸಲ್ ರಿಲ್ಯಾಕ್ಸೇಷನ್ ಕಲಿಸಿ ಕೊಡ್ತೇವೆ. ವೆನ್ ಯು ಆರ್ ವೆರಿ ಆಂಕ್ಷಿಯಸ್, ವೆನ್ ಯು ಆರ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಯುವರ್ ಆಂಗ್ಸೈಟಿ, ಯುವರ್ ಫಿಯರ್, ಪ್ಲೀಸ್ ಕಮ್ ಟು ಅಸ್. ಸೊ ಯಾವಾಗ್ಲೂ ಸಹ ನಿಮ್ಮನ್ನು ನೀವು ನೋಡಿಕೊಳ್ಳುವಂಥದ್ದು, ನಿಮ್ಮನ್ನು ನೀವು ಅರಿತುಕೊಳ್ಳುವಂಥದ್ದು ಬಹಳ ಅಗತ್ಯ. ಸೊ ವೆನ್ ಎವರ್ ಯು ಫೀಲ್ ದಟ್ ಯು ಆರ್ ಯು ನೋ ಹ್ಯಾವಿಂಗ್ ಸ್ಟ್ರೆಸ್ಸಸ್ ಬಟ್ ಸ್ಟಿಲ್ ಯು ಆರ್ ಓಕೆ ವಿತ್ ಇಟ್, ದೆನ್ ಯು ಆರ್ ಇನ್ ಅ ಯೆಲ್ಲೋ ಝೋನ್. ನಾವು ಯಾವಾಗ್ಲೂ ಟ್ರಾಫಿಕ್ ಲೈಟ್ಸ್ ನೋಡ್ತೇವೆ ಅಲ್ವಾ, ಎಲ್ಲೋ ಹೇಳಿದ ಕೂಡಲೇ ಯು ಕ್ಯಾನ್ ಗೋ ಥ್ರೂ, ಯು ಆರ್ ಫ್ರೀ ಟು ಗೋ ಥ್ರೂ. ರೆಡ್ ಹೇಳಿದ್ರೆ ಸ್ಟಾಪ್ ಅಂಡ್ ಗ್ರೀನ್ ಹೇಳಿದ್ರೆ ಯು ಆರ್ ರೆಡಿ ಟು ಗೋ ಅಲ್ವಾ. ಸೊ ಯೆಲ್ಲೋ ಇಸ್ ಟು ವಾಕ್, ಬ್ಲೂ ಇಸ್ ಇದು ಎಲ್ಲ ಕಡೆ ಇರುವುದಿಲ್ಲ, ಕೆಲವು ದೇಶಗಳಲ್ಲಿ ಈ ಬ್ಲೂ ಲೈಟ್ ಕೂಡ ಇರ್ತದೆ. ಸೊ ವೆನ್ ಯು ಆರ್ ಇನ್ ಅ ಯೆಲ್ಲೋ ಝೋನ್ ದಟ್ ಯು ಫೀಲ್ ದಟ್ ಯು ನೋ ಯು ಕ್ಯಾನ್ ಸ್ಟೇ ಟೆಂಪರರಿ ಫ್ರೀ ವಿತ್ ಯುವರ್ ಯು ನೋ ಸ್ಟ್ರೆಸ್ಸಸ್, ಫ್ರೀ ವಿತ್ ಯುವರ್ ಪ್ರಾಬ್ಲಮ್ಸ್ ಅಂತ ಅನಿಸಿದ್ರೆ ಯು ಆರ್ ಇನ್ ಅ ಯೆಲ್ಲೋ ಝೋನ್. ಸೊ ಯು ವೆನ್ ಯು ಥಿಂಕ್ ದಟ್ ಯು ಕ್ಯಾನ್ ಗೋ ವೆನ್ ಯು ಆರ್ ಇನ್ ಅ ಗ್ರೀನ್, ದಟ್ ಈಸ್ ಆಸ್ ಯು ಹ್ಯಾವ್ ಲರ್ನ್ ಟು ಗೋ ವಿತ್ ಸ್ಟ್ರೆಸ್. ನಿಮ್ಗೆ ಕೋಪಿಂಗ್ ಕೆಪಾಸಿಟೀಸ್ ಬಂದಿದೆ ಅಂತ ಹೇಳುವಾಗ ಯು ಕ್ಯಾನ್ ಗೋ ವಿತ್ ಯುವರ್ ಸ್ಟ್ರೆಸ್, ನಿಮ್ಗೆ ನಿಮ್ಮ ಸ್ಟ್ರೆಸ್ ಒಟ್ಟಿಗೆ ನಡೆಯುವಂತ ಒಂದು ಶಕ್ತಿ ಬರ್ತದೆ. ಬಟ್ ನೀವು ಈ ಒತ್ತಡದಿಂದ, ಈ ತೊಂದರೆಗಳಿಂದ, ಈ ಸ್ಟ್ರೆಸ್ ಇಂದ ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗುದೇ ಇಲ್ಲ ಅಂತ ಹೇಳುವಾಗ ಸ್ಟೇ ಕಾಮ್, ಸ್ವಲ್ಪ ಹೊತ್ತು ಕಾಮ್ ಆಗಿರಿ, ಥಿಂಕ್ ಮಾಡಿ. ಸೊ ಯು ನೋ ದೇರ್ ಮೈಟ್ ಬಿ ಆಪ್ಷನ್ಸ್ ದಟ್ ಆರ್ ಕಮಿಂಗ್ ಔಟ್ ಅಲ್ವಾ. ಈಗ ರೆಡ್ ಬಂದ ಮೇಲೆ ಗ್ರೀನ್ ಬರ್ಲೇಬೇಕು, ಸೊ ದೇರ್ ಮೈಟ್ ಬಿ ಅದರ್ ಆಪ್ಷನ್ಸ್. ಬಟ್ ಇಫ್ ಈ ರೆಡ್ ಅಲ್ಲಿ ಇದ್ದು ನೀವು ಬ್ಲೂ ಝೋನಿಗೆ ಹೋದ್ರೆ, ಅಂದ್ರೆ ದಟ್ ಇಸ್ ಯು ಆರ್ ನಾಟ್ ಏಬಲ್ ಟು
cope with things at all. Andre, nimge ee vicharagalannu, nimge bandanta problem galu, nimge bandanta situations galannu handle madlikke aguthilla. Please take advice. Please take help. Please take time for yourself. Okay. And when you do that, you know, there are people around you to help you out. ಯಾವಾಗ ಸಹ ನೀವು ಯು ನೋ ನಮ್ಮ ಎಲ್ಲ ಕೊಲೀಗ್ಸ್ ನಮ್ಮ ಡಿಪಾರ್ಟ್ಮೆಂಟಿಗೆ ಬರ್ಬೋದು, ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ಬೋದು, ನಿಮ್ಮ ಕೊಲೀಗ್ಸ್ ಹತ್ರ ಮಾತಾಡ್ಬೋದು. ಸೊ ದೇರ್ ವಿಲ್ ಬಿ ಅ ವೇ ಔಟ್. ಓಕೆ, ಸೊ ಆ ವೇ ಔಟ್ ಅನ್ನು ಫೈಂಡ್ ಔಟ್ ಮಾಡುವಂಥದ್ದು ಬಹಳ ಅಗತ್ಯ. ಬಟ್ ಜಸ್ಟ್ ಡೋಂಟ್ ಟೇಕ್ ಬಿಕಾಸ್ ಯು ಆರ್ ಸ್ಟ್ರೆಸ್ಡ್, ಬಿಕಾಸ್ ಯು ಆರ್ ವರೀಡ್, ಜಸ್ಟ್ ಡೋಂಟ್ ಟೇಕ್ ಅ ಯು ನೋ ಅ ಸ್ಟೆಪ್ ದಟ್ ಈಸ್ ನಾಟ್ ಫೀಸಿಬಲ್ ಫಾರ್ ಯು ಆರ್ ಯುವರ್ ಫ್ಯಾಮಿಲಿ ಆರ್ ದ ಸೊಸೈಟಿ. So yavaglu sa yochisi, keep calm, sit and think for few minutes, share, and then decide on anything. So you are not alone, we are all there to help you out. So anytime, every time, when whichever help you need, you can always contact us. Okay, so my colleague will be taking over another session. So any queries, any thing you need to ask, you can ask with the colleague which is who is present in the room, and then you can you know, rectify things. Thank you.